श्री गुरुभ्यो नमः। हरि ओम सच्चिदानंद रूपाय विश्वोत्पत्यादि हेतवे तापत्रय विनाशाय श्री कृष्णाय वयम् नमः। ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಅಧ್ಯಾತ್ಮ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ನಾವು ನವಮ ಸರ್ಗದಲ್ಲಿ ಭರತನ ಆಗಮನ, ಶ್ರೀರಾಮನನ್ನ ಪುನಃ ಅಯೋಧ್ಯೆಗೆ ಕರ್ಕೊಂಡು ಹೋಗೋದಕ್ಕೆ ಮಾಡೋ ಪ್ರಯತ್ನ, ಶ್ರೀರಾಮನಿಂದ ಭರತನಿಗೆ ಬುದ್ಧಿವಾದವನ್ನು ಹೇಳುವಂಥ ವಿಚಾರ ಇವೆಲ್ಲ ಗಮನಿಸಿದ್ವಿ. ಹೊರಡುವಂತಹ ಸಮಯದಲ್ಲಿ ಕೈಕೇಯಿ ಬಂದು ರಾಮನಲ್ಲಿ ತನ್ನ ಒಂದು ಭಾವನೆಗಳನ್ನು ಹಂಚಿಕೊಳ್ತಾಳೆ, ತನ್ನನ್ನು ಕ್ಷಮಿಸೋದಕ್ಕೆ ಕೇಳ್ತಾಳೆ. ಆಗ ಶ್ರೀರಾಮ ಹೇಳಿದ ಮಾತು ಇದು: ನನ್ನಿಂದ ಪ್ರೇರೇಪಿಸಲ್ಪಟ್ಟು ನಿನ್ನ ಮುಖದಿಂದ ಈ ಮಾತುಗಳು ಹೊರಬಂದಿತ್ತು. ಇದೆಲ್ಲ ದೇವತೆಗಳ ಕೆಲಸ, ದೈವ ಕಾರ್ಯವನ್ನ ಸಾಧಿಸೋದಕ್ಕಾಗಿ ಇಷ್ಟೆಲ್ಲ ಘಟನೆಗಳು ನಡೀತು. ಇಲ್ಲಿ ನಾವು ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥ ಒಂದು ಅಂಶ ಇದೆ. ಈ ಜಗತ್ತು ಪರಮಾತ್ಮನಿಂದ ಸೃಷ್ಟಿಯಾದ ಮೇಲೆ ಈ ಜಗತ್ತಿನ ಪಾಲನೆ ದೇವತೆಗಳಿಂದ ನಡೀತಾ ಇದೆ. ದೇವತೆಗಳು ಅವರವರ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ನಾವು ಕೇವಲ ನಿಮಿತ್ತ ಮಾತ್ರರಾಗಿರ್ತೀವಿ. ಆದರೆ ತನ್ನ ಸ್ವಸ್ವರೂಪವನ್ನು ಮರ್ತಿರೋದ್ರಿಂದ ನಮಗೆ ನಾವೇ ಕರ್ತೃ ಅಂತ ಒಂದು ಭಾವನೆ ಉಂಟಾಗಿರುತ್ತೆ. ಈ ಭಾವನೆ ಇರೋದ್ರಿಂದ ಕರ್ಮ ಬಂಧನ ಕೂಡ ಉಂಟಾಗ್ತಾ ಇರುತ್ತೆ. ಯಾರಿಗೆ ನಾನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಕರ್ತೃತ್ವ ಇರೋದಿಲ್ವೋ ಅವರಿಗೆ ಯಾವುದೇ ಕರ್ಮದ ಬಂಧನ, ಕರ್ಮದ ಲೇಪ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಲೇಪ ಅಂದರೆ ಕರ್ಮದ ಅಂಟು. ಅವರು ನಿರ್ಲಿಪ್ತರಾಗಿರ್ತಾರೆ, ನಿಸ್ಪೃಹರಾಗಿರ್ತಾರೆ. ಪರಮಾತ್ಮ ಹೇಳ್ತಾ ಇರೋದು ನಾವು ಹೀಗೆ ಇರಬೇಕು ಅಂತ, ನಿರ್ಲಿಪ್ತರಾಗಿರ್ಬೇಕು ಅನ್ನೋದೇ ಪರಮಾತ್ಮನ ಆದೇಶ. ಈಗ ಶ್ರೀರಾಮನ ಮಾತನ್ನ ಕೇಳಿದ ಮೇಲೆ ಕೈಕೇಯಿಗೆ ಸಂತೋಷ ಆಗಿದೆ. ಆಕೆ ಶ್ರೀರಾಮನಿಗೆ ನಮಸ್ಕರಿಸಿ ಹೊರಟಿದಾಳಂತೆ. ಇದು ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ಕಾಣುವಂಥದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಮಾತೃಸ್ಥಾನದಲ್ಲಿರೋ ಮೂವರು ಕೂಡ ಮೂವರಿಗೂ ಶ್ರೀರಾಮ ನಮಸ್ಕರಿಸಿ ಅವರನ್ನ ಬೀಳ್ಕೊಡ್ತಾನೆ ಅಂತ. ಶ್ರೀರಾಮ ಕೈಕೇಯಿಗೆ ಹೊರಡುವಾಗ ಒಂದು ಮಾತನ್ನ ಹೇಳಿದನು, ಅದು ಒಂದು ಶ್ಲೋಕದಲ್ಲಿ ನಾವಿಲ್ಲಿ ಗಮನಿಸ್ತೀವಿ. ಮೂರು ಶ್ಲೋಕಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಆಗಿದೆ ಇದು.
ಇದರಲ್ಲಿ ನಾವು ಗಮನಿಸೋದು ಶ್ರೀರಾಮ ಕೈಕೇಯಿಗೆ ಹೇಳ್ತಾ ಇದ್ದಾನಂತೆ, ಈಗೆಲ್ಲ ಏನ್ ನಡೀತಲ್ಲ ಘಟನೆಗಳು ಇದರ ಕುರಿತಾಗಿ ನೀನೇನು ಕಳವಳ ಪಡಬೇಕಾಗಿಲ್ಲ, ನಿನ್ನನ್ನು ನೀನು ಬೈಕೊಳ್ಳೋದಾಗ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ದುಃಖವನ್ನ ಹೊಂದೋದಾಗ್ಲಿ ಅದರ ಅವಶ್ಯಕತೆ ಇಲ್ಲ. ಇನ್ನು ನಾನಾದರೂ ಎಲ್ಲ ಕಡೆ ಸಮದೃಷ್ಟಿಯನ್ನ ಉಳ್ಳವನು, ಸಮೋಹಂ ಸರ್ವಭೂತೇಶು, ನನಗೆ ಬೇಕಾಗಿರೋರು ಬೇಡದೇ ಇರೋರು ಯಾರೂ ಇಲ್ಲ. ಮಾಯೆಯಿಂದ ವಸ್ತುಗಳನ್ನು ಸೃಷ್ಟಿಸುವ ಐಂದ್ರಜಾಲಿಕನಿಗೆ ಹೇಗೆ ಆ ವಸ್ತುಗಳಲ್ಲಿ ಬೇಕು ಬೇಡಗಳಿರೋದಿಲ್ವೋ ನನಗೂ ಹಾಗೆ. ಆದರೆ ಯಾರು ನನ್ನನ್ನು ಭಜಿಸ್ತಾರೋ, ನನ್ನನ್ನು ಸ್ಮರಣೆ ಮಾಡ್ತಾರೋ, ನನ್ನನ್ನು ಪ್ರಾರ್ಥಿಸ್ತಾರೋ ಅವರಿಗೆ ನಾನು ಅನುಗ್ರಹವನ್ನು ಮಾಡ್ತೀನಿ. ಭಗವದ್ಗೀತೆಯಲ್ಲಿ ಕಾಣುವಂಥ ಮಾತನ್ನೇ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪರಮಾತ್ಮ ಯಾರನ್ನು ತನ್ನವರು ಅಂತಾಗ್ಲಿ ಬೇರೆಯವರು ಅಂತಾಗ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಯಾರಿಗೆ ಈ ಜಗತ್ತಲ್ಲಿ ತನ್ನವರು ತನ್ನ ಆತ್ಮೀಯರು ತನಗೆ ಸೇರಿದವರು ಅಥವಾ ತನ್ನ ಬಂಧುಗಳು ಅನ್ನೋ ಭಾವನೆ ಇದೆಯೋ ಅವರಿಗೆ ಇವರು ಬೇರೆಯವರು, ಇವರು ನಮಗೆ ಅವಶ್ಯಕತೆ ಇಲ್ಲದೆ ಇರೋರು ಬೇಡದೇ ಇರೋರು ಪರಕೀಯರು ಅನ್ನೋ ಭಾವ ಕೂಡ ಇರುತ್ತೆ. ಯಾಕೆಂದರೆ ಒಂದು ಒಂದು ಭಾವವನ್ನು ಸ್ವೀಕರಿಸಿದ್ರೆ ಅದಕ್ಕೆ ವಿರುದ್ಧವಾದ ಇನ್ನೊಂದು ಭಾವನೆ ಕೂಡ ಜೊತೆಗೆ ಬರುತ್ತೆ. ಇದೇ ನಾವು ಗಮನದಲ್ಲಿಟ್ಕೋಬೇಕಾಗಿರುವಂಥ ವಿಚಾರ. ನಾವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀವಿ ಜಗತ್ತಲ್ಲಿ ಅಂದರೆ ನಮಗೆ ಇಷ್ಟವಿಲ್ಲದಿರೋ ವಿಚಾರಗಳು ಕೂಡ ಜಗತ್ತಲ್ಲಿ ಇದೆ ಅಂತ ಅರ್ಥ. ಯಾಕೆಂದರೆ ಇಷ್ಟ ಅನಿಷ್ಟ ಅಂದರೆ ಬೇಕಾಗಿರೋದು ಬೇಡದೇ ಇರೋದು ಎರಡು ಜೊತೆ ಜೊತೆಗೆ ಇರುತ್ತೆ ಭಾವನೆಗಳು. ಇದನ್ನು ದ್ವಂದ್ವ ಅಂತ ಕರೀತಾರೆ. ಈ ದ್ವಂದ್ವವನ್ನೇ ಮೋಹ ಅಂತ ಕೂಡ ಕರೆದಿದೆ, ದ್ವಂದ್ವ ಮೋಹ. ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ವಿವರಣೆ ನಾವು ನೋಡಬೇಕು ಅಂದರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋದು ದ್ವಂದ್ವ ಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢವ್ರತಾಹ. ದೃಢವಾದ ಬುದ್ಧಿಯಿಂದ ಒಂದು ವ್ರತದಂತೆ ನಾವು ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾ ಇರಬೇಕು. ಅದರಿಂದ ಖಂಡಿತ ನಮಗೆ ಒಳ್ಳೇದಾಗುತ್ತೆ. ಆದರೆ ಎಷ್ಟು ಜನಗಳಿಗೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಮಾಡೋ ಇಚ್ಛೆ ಇದ್ರೂ ಕೂಡ ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ದ್ವಂದ್ವ ಮೋಹ ಅಂತ. ನಾವು ಜೀವನದಲ್ಲಿ ಸುಖವಾಗಿರಬೇಕು, ಇದೊಂದು ಭಾವನೆ. ಆಗೇನಾಗುತ್ತೆ, ಸುಖವನ್ನು ನಾವು ಪಡೆಯುವಂಥ ಪ್ರಯತ್ನ ಮಾಡಿದಾಗ ಅದರ ಜೊತೆಗೆ ದುಃಖ ಕೂಡ ಬಂದ್ಬಿಡುತ್ತೆ. ಇಲ್ಲಿ ಇರೋದೇ ನಿಯಮ ಹಾಗೆ, ಪ್ರಕೃತಿಯ ನಿಯಮ. ಈ ಒಂದನ್ನು ನಾವು ಸ್ವೀಕರಿಸಿದ್ರೆ ಮತ್ತೊಂದು ಜೊತೆಗೆ ಬಂದೇ ಬರುತ್ತೆ. ಒಂದು ತಗೊಂಡ್ರೆ ಮತ್ತೊಂದು ಫ್ರೀ ಅಂತ ಹೇಳ್ತಾರಲ್ಲ ಹಾಗೆ, ಬೇಡ ಅನ್ನೋ ಹಾಗಿಲ್ಲ. ನಾವು ಜೀವನವನ್ನ ಇಷ್ಟಪಡೋದಾದ್ರೆ ಭೂಲೋಕದಲ್ಲಿ ನಾವು ಜೀವಿಸ್ಬೇಕು, ಹಾಗಾದ್ರೆ ಮರಣವನ್ನು ಸ್ವೀಕರಿಸ್ಬೇಕು.
ನಾವು ಒಂದಿನ ಮರಣ ಹೊಂದುತ್ತೀವಿ ಅನ್ನೋ ಭಾವನೆಯನ್ನು ಕೂಡ ಸ್ವೀಕರಿಸಬೇಕಾಗತ್ತೆ. ಈ ಜಗತ್ತಲ್ಲಿ ನಾವು ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಬೇಕು, ಕೀರ್ತಿವಂತರಾಗಬೇಕು, ಅವ್ರಿಗೆ ಅಪಕೀರ್ತಿ ಕೂಡ ಬರುತ್ತೆ. ಅಂದ್ರೆ ಒಂದಷ್ಟು ಜನ ನಮ್ಮನ್ನ ಒಳ್ಳೆ ಭಾವನೆಯಿಂದ ನೋಡಿದ್ರೆ, ಇನ್ನೊಂದಷ್ಟು ಜನ ನಮ್ಮ ಬಗ್ಗೆ ವಿರುದ್ಧವಾಗಿ ಭಾವಿಸೋರು ಇರ್ತಾರೆ, ವಿರೋಧಿಸೋರು. ಹಾಗಾಗಿ ಇಲ್ಲಿ ಶ್ರೀರಾಮ ಹೇಳ್ತಾ ಇರೋದು, ನನಗೆ ಆ ಭಾವನೆ ಯಾವುದೂ ಇಲ್ಲ, ನನಗೆ ಇವರು ನನ್ನ ತಂದೆ ತಾಯಿಗಳು, ನನ್ನವರು, ನನ್ನ ಆತ್ಮೀಯರು, ಆ ಥರ ಯಾವ ಭಾವನೆಯೂ ಇಲ್ಲ. ಯಾಕೆ ಅಂದ್ರೆ ಮುಂದಿನ ವಾಕ್ಯದಲ್ಲಿ ಅದಕ್ಕೆ ಉತ್ತರ ಇದೆ. ಹಿಂದೆ ಗಾರುಡಿಗರು ಅಂತ ಇರೋರು, ಐಂದ್ರಜಾಲಿಕ ಅಂತ ಕರೆಯೋರು. ಈ ಗಾರುಡಿ ವಿದ್ಯೆಯನ್ನ ಕಲ್ತಂತವರು, ಅದೊಂದು ವಿದ್ಯೆ, ಆ ವಿದ್ಯೆಯನ್ನ ಕಲ್ತಂತವರು ಇಲ್ಲದಿರುವ ವಸ್ತುಗಳನ್ನ ಇರುವಂತೆ ಜನಗಳಿಗೆ ಕಾಣೋ ಹಾಗೆ ಮಾಡ್ತಾ ಇದ್ರು. ನಡೆಯದೇ ಇರೋದನ್ನ ನಡೆದಂತೆ, ಇಲ್ಲದೇ ಇರೋ ವಸ್ತುಗಳನ್ನ ಇರುವಂತೆ ಕಾಣುವಂತೆ ಮಾಡೋರು. ಇದ್ದಕ್ಕಿದ್ದಾಗೆ ಅಲ್ಲಿ ಏನೋ ಒಂದು ಹುಲಿ ಬಂದು ಗರ್ಜನೆ ಮಾಡಿದ ಹಾಗೆ, ಆ ಶಬ್ದ ಕೇಳಿಸ್ದ ಹಾಗೆ, ಆ ಸುತ್ತಲೂ ನೋಡ್ತಾ ಇರೋ ಜನ ಎಲ್ಲ ಗಾಬರಿ ಬೀಳೋರು. ಆಮೇಲೆ ಅದು ಅದೃಶ್ಯ ಆಗಿದೆ. ಹಗ್ಗವನ್ನ ಎಸೆದ್ರೆ ಅದು ನೇರವಾಗಿ ಕೋಲಿನ ಹಾಗೆ ಎತ್ತರಕ್ಕೆ ಹೋಗಿ ನಿಂತ್ಕೊಳ್ಳೋದು. ಆ ಹಗ್ಗವನ್ನು ಹಿಡ್ಕೊಂಡು ಹತ್ತಾ ಇದ್ದು, ಏನು ಆಧಾರವೇ ಇಲ್ಲ, ಹಗ್ಗನೇ ನಿಲ್ಲಲ್ಲ, ಅದನ್ನ ಹಿಡ್ಕೊಂಡು ಹತ್ತೋದು ಅಂದ್ರೆ ಏನರ್ಥ? ಹಾಗೇನೆ ಇನ್ನು ಹಲವಾರು ತರದ ಗಾರುಡಿ ವಿದ್ಯೆಗಳಿದೆ. ಅಲ್ಲಿ ನಾವು ನೋಡುವಂತಹ ವಸ್ತುಗಳು ಅಥವಾ ಜೀವಿಗಳು, ಆ ಶಬ್ದಗಳು, ಇವೆಲ್ಲ ಕೂಡ ನಿಜವಾಗಿ ಅಲ್ಲಿಲ್ಲ, ಇಲ್ಲದೇ ಇದ್ರೂ ಇರುವಂತೆ ಕಾಣುತ್ತೆ. ಇದನ್ನ ಐಂದ್ರಜಾಲಿಕ ವಿದ್ಯೆ ಅಂತ ಕೂಡ ಕರೆದಿದ್ದಾರೆ. ಶ್ರೀರಾಮಕೃಷ್ಣರು ಇದೇ ಮಾತನ್ನ ಹೇಳ್ತಾರೆ. ಐಂದ್ರಜಾಲಿಕ ಸತ್ಯ, ಅವನ ಇಂದ್ರಜಾಲ ಅನಿತ್ಯ. ಈ ಗಾರುಡಿ ವಿದ್ಯೆ ಇದು ಕೆಲವು ನಿಮಿಷಗಳು, ಸ್ವಲ್ಪ ಕಾಲ ತೋರಿಸ್ತಾರೆ, ಆಮೇಲೆ ಆ ಆಟ ಮುಗ್ದೋಗುತ್ತೆ. ಆದರೆ ಈಗ ನಾವೇನು ಜೀವನ ಅಂತ ಅನುಭವಿಸ್ತಾ ಇದ್ದೀವೋ, ಇದು ಕೂಡ ಇಂದ್ರಜಾಲ. ಜಾಲ ಅಂದ್ರೆ ಬಲೆ, ಇಂದ್ರಿಯಗಳ ಒಂದು ಬಲೆ. ಐದು ಇಂದ್ರಿಯಗಳಿದೆ, ಆ ಐದು ಇಂದ್ರಿಯಗಳಿಂದ ನಮಗೆ ಏನೋ ಒಂದು ಅನುಭವ ಆಗ್ತಾ ಇದೆ, ಏನೋ ಇದೆ. ಆಮೇಲೆ ಆ ಘಟನೆಯಲ್ಲಿ ಆಸಕ್ತಿ ಬೇರೆ. ವಸ್ತುತಃ ಅದಿರೋದೇ ಸುಳ್ಳು, ಆದರೆ ಅದು ಇದೆ ಅಂತ ಅಂದ್ಕೊಂಡಾಗ ಅದರಲ್ಲಿ ಆಸಕ್ತಿ ಕೂಡ ಉಂಟಾಗುತ್ತೆ. ಆಸಕ್ತಿ ಉಂಟಾದಾಗ ಏನಾಗುತ್ತೆ? ಈ ದ್ವಂದ್ವಗಳು ಹುಟ್ಕೊಳ್ಳುತ್ತೆ, ಬೇಕು ಬೇಡಗಳು ಹುಟ್ಕೊಳ್ಳುತ್ತೆ. ಹೀಗಾಗಿ ಪರಮಾತ್ಮ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಯಾರು ಸದಾ ನನ್ನಲ್ಲಿ ಆಸಕ್ತಿಯನ್ನು ಉಳ್ಳವರು ಆಗಿರ್ತಾರೋ, ನನ್ನಲ್ಲಿ ಮನಸ್ಸಿಟ್ಟಿರ್ತಾರೋ, ಅವರಿಗೆ ಈ ಪ್ರಪಂಚ, ಈ ಜೀವನ ಅನ್ನುವಂತಹ ಇಂದ್ರಜಾಲ ಯಾವುದೇ ಹಾನಿಯನ್ನ ಅಥವಾ ಯಾವುದೇ ಒಂದು ದ್ವಂದ್ವ ಭಾವವನ್ನ ಉಂಟು ಮಾಡೋದಿಲ್ಲ. ಅವರು ಸದಾ ನನ್ನನ್ನು ಸ್ಮರಣೆ ಮಾಡಕ್ ಸಾಧ್ಯ ಆಗುತ್ತೆ. ಜೀವನ ಅಂದಮೇಲೆ ಇನ್ನ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ ಬೇಕು ಬೇಡಗಳು, ಅದನ್ನ ಇಷ್ಟ ಅನಿಷ್ಟ ಅಂತ ಕರೀತಾರೆ. ಅನಿಷ್ಟ ಅಂದ್ರೆ ಬೇಡದೇ ಇರೋದು ಅಂತ.
ಇಷ್ಟ ಇಲ್ಲದೆ ಇರೋದು. ಇನ್ನು ಬೇಕಾದವರು ಬೇಡದವರು, ಶತ್ರುಗಳು ಮಿತ್ರರು, ಲಾಭ ನಷ್ಟ, ಆಮೇಲೆ ಸನ್ಮಾನ ಅವಮಾನಗಳು, ನಿಂದಾಸ್ತುತಿ, ಈ ಥರ ಎಲ್ಲ ದ್ವಂದ್ವಗಳು ಇರುತ್ತೆ ಜೀವನದಲ್ಲಿ. ಯಾರಿಗೆ ತಾನು ನೋಡ್ತಾ ಇರುವಂತಹ ಈ ಜಗತ್ತು ನಿಜ ಅಲ್ಲ ಅಂತ ಅರ್ಥ ಆಗಿದ್ಯೋ ಅವರಿಗೆ ದ್ವಂದ್ವ ಭಾವ ಉಂಟಾಗೋದಿಲ್ಲ. ಏನೇ ಉಂಟಾದರೂ ಕೂಡ ಎಲ್ಲ ಒಂದೇ, ಯಾಕಂದ್ರೆ ವಸ್ತುತಃ ಅದಿಲ್ವೇ ಇಲ್ಲ, ಇರುವಂತೆ ತೋರ್ತಾ ಇದೆ ಅಷ್ಟೇ. ಶ್ರೀರಾಮ ಹೇಳಿದ್ದು ಇದನ್ನೇ, ನನ್ನ ಮಾಯೆಯಿಂದ ಮೋಹಿತವಾದ ಬುದ್ಧಿ ಉಳ್ಳವರು ಮನುಷ್ಯಾಕಾರನಾದ ನನ್ನನ್ನ ಸುಖ ದುಃಖಗಳಿಂದ ಕೂಡಿರುವವನು ಅಂತ ಭಾವಿಸ್ತಾರೆ. ಇದು ನಿಜ ಅಲ್ಲ. ಬಹಳಷ್ಟು ಜನ ಅಂದ್ಕೊಳ್ತಾರೆ ಶ್ರೀರಾಮ ಎಷ್ಟು ಕಷ್ಟಪಟ್ಟಿದ್ದಾನೆ, ಶ್ರೀಕೃಷ್ಣನಿಗೆ ಎಷ್ಟು ಕಷ್ಟ, ಶ್ರೀರಾಮಕೃಷ್ಣರು ಎಷ್ಟು ಕಷ್ಟಪಟ್ಟರು, ಹೀಗೆ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ, ಹೀಗೆಲ್ಲ ಭಾವಿಸೋರು ಇದ್ದಾರೆ. ಅಷ್ಟು ಸಾಲದು ಅಂತ ದೇವತೆಗಳಿಗೂ ಕೂಡ ಭಗವಂತನಿಗೂ ಒಂದು ಕುಟುಂಬವನ್ನು ಕಲ್ಪಿಸಲಾಗಿದೆ ಪುರಾಣಗಳಲ್ಲಿ. ಅವರಿಗೆ ಒಂದು ಸ್ಥಳ, ಇವ್ರಿಗೊಂದು ಮನೆ ಇದ್ದ ಹಾಗೆ ಅವ್ರಿಗೂ ಒಂದು ಸ್ಥಳ, ಇವ್ರಿಗೆ ಹೇಗೆ ಒಂದು ವಾಹನ ಇರುತ್ತೋ ಅವ್ರಿಗೆ ಒಂದು ವಾಹನ, ಹಾಗೆಯೇ ಅವ್ರಿಗೆ ಒಂದು ಕುಟುಂಬ, ಅವರ ಜೊತೆಗಾರರು, ಮಕ್ಕಳು, ಭಗವಂತನಿಗೂ ಮಕ್ಕಳು, ಸಂಸಾರ, ಕೆಲಸ, ಕರ್ತವ್ಯ ಎಲ್ಲ ಇರುತ್ತೆ ಅನ್ನೋ ರೀತಿಯಲ್ಲಿ ಪುರಾಣಗಳಲ್ಲಿ ಬಿಂಬಿಸಲಾಗಿದೆ. ಆದರೆ ಅದನ್ನ ಹಾಗೆ ನಾವು ಸ್ವೀಕರಿಸಬಾರ್ದು. ಅದರಲ್ಲಿರುವಂತಹ ತತ್ವವನ್ನು ಮಾತ್ರ ಅರ್ಥ ಮಾಡ್ಕೋಬೇಕು. ಪರಮಾತ್ಮ ಈಗ ಹೇಳ್ತಾ ಇರೋದು ಅದೇ ತತ್ವಜ್ಞಾನವನ್ನು. ಹಾಗಾಗಿ ನಾವು ಈ ವಾಲ್ಮೀಕಿ ರಾಮಾಯಣಕ್ಕೂ ಅಧ್ಯಾತ್ಮ ರಾಮಾಯಣಕ್ಕೂ ಬಹಳಷ್ಟು ಅಂತರವನ್ನು ಗಮನಿಸ್ತೀವಿ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆಲ್ಲ ಕೈಕೇಯಿಗೆ ಬುದ್ಧಿವಾದ ಹೇಳೋದು ಅಥವಾ ಈ ಮಾಯೆಯ ವಿಚಾರವನ್ನು ಆ ಸಮಯದಲ್ಲಿ ತಿಳಿಸೋದು ಆ ಸಂದರ್ಭ ಅಲ್ಲಿ ಬರೋದಿಲ್ಲ. ಇಲ್ಲಿ ನಮಗೆ ದಿನನಿತ್ಯದ ಜೀವನದಲ್ಲಿ ಒಂದು ತಾತ್ವಿಕ ವಿಚಾರ ಸಿಕ್ಕಿದೆ. ಅದೇನು ಅಂದರೆ, ನಾವು ನೋಡ್ತಾ ಇರುವಂಥದ್ದು ಮಹಾಮಾಯೆ ಅಥವಾ ಯೋಗ ಮಾಯೆಯಿಂದ ಉಂಟಾಗ್ತಾ ಇರುವಂಥ ಒಂದು ಇಂದ್ರಜಾಲ. ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೆ ಇತಿ ಶಬ್ದಿತ, ಆಕೆ ವಿಷ್ಣು ಮಾಯೆ. ವಿಷ್ಣು ಮಾಯೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅಘಟಿತ ಘಟನ ಪಟೀಯಸಿ ಮಾಯಾ, ನಡೆಯದೇ ಇರೋದನ್ನ ನಡೆದಂತೆ ತೋರ್ತಾ ಇದ್ದಾಳೆ. ವಾಸ್ತವವಾಗಿ ಇಲ್ಲಿ ಏನು ಇಲ್ಲ. ಸ್ವಾಮಿ ವಿವೇಕಾನಂದರು ಜ್ಞಾನಯೋಗದಲ್ಲಿ ಹೇಳ್ತಾರೆ, ನಾವು ನೋಡುತ್ತಿರುವುದು, ಕೇಳುತ್ತಿರುವುದು, ಭಾವಿಸುತ್ತಿರುವುದು, ಅನುಭವಿಸುತ್ತಿರುವುದು ಎಲ್ಲವೂ ಕೂಡ ಕೇವಲ ನಮ್ಮ ಮನಸ್ಸಿನ ಅನುಭವಗಳು ಅಥವಾ ಆಕಾಶ ತತ್ವ. ಆಕಾಶ ಅಂದರೆ ಅಲ್ಲಿ ಏನಿಲ್ಲ, ಆದರೂ ಏನೋ ಇರೋ ಹಾಗೆ ಅಲ್ಲಿ ಕಾಣ್ತಾ ಇದೆ. ಮನಸ್ಸಿನಿಂದ ಸೃಜಿಸಲ್ಪಟ್ಟಿದೆ ಈ ಜಗತ್ತು. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ಮತ್ತೆ ಅವ್ರಿಗೆ ಇವ್ರಿಗೆ ಅಂತಲ್ಲ, ಎಲ್ಲರಿಗೂ. ಶ್ರೀರಾಮ ಇಲ್ಲಿ ಕೈಕೇಯಿಗೆ ಹೇಳ್ತಾ ಇರೋದಿದೆ, ನನ್ನನ್ನ ಮನುಷ್ಯನಂತೆ ನೋಡ್ತಾರೆ, ದಶರಥನ ಪುತ್ರನಾಗಿ ಹುಟ್ಟಿದ್ದು, ಗುರುಕುಲಕ್ಕೆ ಹೋಗಿ ವಿದ್ಯೆ ಕಲ್ತಿದ್ದು, ಆಮೇಲೆ ಈಗ ಇಲ್ಲಿ ಕಾಡಿಗೆ ಬಂದಿರುವಂಥದ್ದು, ಇಲ್ಲೇನೋ ಕಷ್ಟ ಆಗ್ತಾ ಇದೆ ಅನ್ನೋ ಹಾಗೆ. ಆದರೆ ಇದ್ಯಾವುದು ಕೂಡ ನಿಜ ಅಲ್ಲ.
ನಿನಗಾದರೂ ಅದೃಷ್ಟ ವಿಶೇಷದಿಂದ ನನ್ನ ವಿಷಯವಾದ ನಿಜವಾದ ಜ್ಞಾನವು ಉಂಟಾಗಿದೆ. ಸಂಸಾರ ಭಯವನ್ನು ಇದು ನೀಗಿಸುವುದಾಗಿದೆ. ನೀನು ನನ್ನನ್ನೇ ಸ್ಮರಿಸುತ್ತಾ ಮನೆಯಲ್ಲಿದ್ದುಕೊಂಡಿರು, ನಿನಗೆ ಯಾವ ಕರ್ಮಗಳ ಲೇಪವೂ ಆಗುವುದಿಲ್ಲ. ಈಗ ನಾನೇನು ನಿನಗೆ ಹೇಳಿದ್ನೋ, ಈ ಮಾಯಾ ಸಿದ್ಧಾಂತ ಇದು ಯಾರು ಪುಣ್ಯಾತ್ಮರೋ ಅವರಿಗೆ ಇದು ಪ್ರಾಪ್ತವಾಗುತ್ತೆ. ಅವರಿಗೆ ಜ್ಞಾನ ಉಂಟಾದ ಮೇಲೆ ಸಂಸಾರದ ಭಯ ಹೊರಟೋಗುತ್ತೆ. ಯಾಕೆಂದ್ರೆ ಸಂಸಾರ ಅಂದ್ರೆ ಅದು ಭಯನೇ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳು ತೀವ್ರ ಭಯದಿಂದ ಆವೃತವಾಗಿದೆ. ಯಾರು ಎಲ್ಲವನ್ನೂ ತ್ಯಜಿಸಿರುವರೋ ಅವರೇ ನಿರ್ಭಯರು. ಉಳಿದವರು ಆ ಭಯದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಇದು ವಾಸ್ತವವಾಗಿ ನಡೀತಾ ಇರೋದು. ಯಾರಿಗೆ ಈ ತತ್ವಜ್ಞಾನ ಉಂಟಾಗಿದೆಯೋ ಅವರಿಗೆ ಸಂಸಾರ ಭಯ ಇಲ್ಲ. ಈಗ ನೀನು ಹಿಂತಿರುಗಿದ ಮೇಲೆ ನನ್ನನ್ನೇ ಸ್ಮರಿಸ್ತಾ ನನ್ನಲ್ಲಿ ಮನಸ್ಸನ್ನಿಟ್ಟು ನಿನ್ನ ಪಾಡಿಗೆ ನೀನು ಇರು. ಆಗ ನಿನಗೆ ಯಾವುದೇ ಕರ್ಮಗಳ ಲೇಪ ಇರೋದಿಲ್ಲ. ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಎನ್ನುವಂಥ ಕರ್ಮದ ಭಾವ, ನಾನು ಮಾಡಿದೆ ಎನ್ನುವ ಕರ್ತೃತ್ವ, ಕರ್ಮದ ಫಲ ಇದ್ಯಾವುದು ಕೂಡ ನಿನಗೆ ಉಂಟಾಗೋದಿಲ್ಲ. ಹಾಗಾಗಿ ಯಾರು ಭಗವಂತನಲ್ಲಿ ಮನಸ್ಸಿಟ್ಟು ತಮ್ಮ ಜೀವನವನ್ನು ತಾವು ಕೇವಲ ಒಂದು ನಿಮಿತ್ತ ಮಾತ್ರರಾಗಿ, ಕೇವಲ ಪಾತ್ರಧಾರಿಗಳಾಗಿ ಅವರಿದ್ದರೆ ಅವರಿಗೆ ಕರ್ಮದ ಲೇಪ ಅಂಟೋದಿಲ್ಲ. ಇಲ್ಲಿ ಮುಖ್ಯವಾಗಿ ಈ ಆಸಕ್ತಿ ಎನ್ನುವಂಥದ್ದು ಉಂಟು ಮಾಡುವಂಥ ಮೊದಲನೇ ಭ್ರಮೆ ಏನು ಅಂದರೆ ಇದು ನನಗೆ ಸೇರಿದ್ದು ಅಂತ. ಈಗ ನೋಡಿ, ಹುಟ್ಟೋದಕ್ಕೆ ಮೊದಲು ಇವರಿಗೆ ಯಾವ ಕುಟುಂಬನೂ ಇರಲಿಲ್ಲ. ಆ ಜೀವಕ್ಕೆ, ಆ ಜೀವಾತ್ಮ ಅಲ್ಲಿ ಹುಟ್ಟಿತು. ಹುಟ್ಟಿದ ಮೇಲೆ ಆ ವಾತಾವರಣದಲ್ಲಿ ಬೆಳೆದ ಮೇಲೆ ಇವರು ನನ್ನ ತಾಯಿ, ನನ್ನ ತಂದೆ, ನನ್ನ ಒಡಹುಟ್ಟದವರು, ನನ್ನ ಕುಟುಂಬ, ಒಂದು ಪುಟ್ಟದಾಗಿ ಒಂದು ಸರ್ಕಲ್ ಕ್ರಿಯೇಟ್ ಆಯಿತು ಚಿಕ್ಕ ಮಕ್ಕಳಿಗೆ. ಆಮೇಲೆ ಇದು ನಾವು ವಾಸ ಮಾಡ್ತಾ ಇರುವಂತ ಊರು, ಆ ಊರಿಗೆ ಸಂಬಂಧಪಟ್ಟಂತ ವಿಚಾರ ಎಲ್ಲ ತಿಳ್ಕೊಳ್ಳೋದು. ಆಮೇಲೆ ಇದು ನಾನು ಹುಟ್ಟಿರುವಂತ ದೇಶ, ನನ್ನ ಮಾತೃಭೂಮಿ. ನೋಡಿ, ಆ ದೇಶದ ಭಾವನೆ ಬಂತು, ಅಭಿಮಾನ ಬಂತು. ಹಾಗೆ ನನಗೆ ಸಂಬಂಧಪಟ್ಟವರು, ನನ್ನ ಬಂಧುಗಳು, ನನಗೆ ಪ್ರೀತಿ ಪಾತ್ರರಾದವರು ಬೆಳೀತಾ ಹೋಯ್ತಿದ್ದು. ಆಮೇಲೆ ಇನ್ನ ವಿದ್ಯಾಭ್ಯಾಸ ಕಲಿತಾಗ ಇದು ನನ್ನ ಗುರುಕುಲ, ನನ್ನ ಗುರುಗಳು, ನನ್ನ ಗುರುಭಾಯಿಗಳು, ಹಾಗೆ ಹೀಗೆ ಎಲ್ಲ ಬೆಳೀತಾ 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 ಇನ್ನು ಮದುವೆ ಸಂಬಂಧ ಹೀಗೆಲ್ಲ ಬೆಳೀತಾ ಒಂದು ದೊಡ್ಡ ಒಂದು ಚಕ್ರ, ಅದಕ್ಕೆ ಅದನ್ನು ಸರ್ಕಲ್ ಅಂತ ಕರೀತಾರೆ. ರಿಲೇಟಿವ್ ಸರ್ಕಲ್, ಫ್ರೆಂಡ್ ಸರ್ಕಲ್ ಅಂತೆಲ್ಲ ಕರೀತಾರೆ. ಆ ಒಂದು ಚಕ್ರದಲ್ಲಿ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಆಗೇನಾಗುತ್ತೆ, ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಅವರಿಗೆ ಸಂಬಂಧಪಟ್ಟಂತಹ, ಅವರ ಪರಿಚಯ ಇರುವಂತಹ ವಾತಾವರಣದಲ್ಲಿ ಆ ವ್ಯಕ್ತಿಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದಾಗ ಇವರಿಗೆ ಅದರ ಪರಿಣಾಮ ಆಗುತ್ತೆ. ಇವರು ಯಾರನ್ನೋ ತುಂಬ ಇಷ್ಟಪಡ್ತಾ ಇದ್ರು, ಅವ್ರು ಯಾರೇ ಆಗಿರ್ಬೋದು, ಅವ್ರಿಗೇನೋ ತೊಂದರೆ ಆಯಿತು, ಹಾಗೆ ಇವ್ರಿಗೂ ನೋವಾಗುತ್ತೆ. ನನ್ನವರು ಅವರು, ಅವ್ರಿಗೆ ತೊಂದರೆ ಆಯ್ತಲ್ಲ. ಹಾಗೆ ಏನಾದರೂ ಒಂದು ಒಳ್ಳೆ ಕೆಲಸ ನಡೀಬೇಕು ಅಂದಾಗ ಇವರು ಕೂಡ ಅದರಲ್ಲಿ ಭಾಗವಹಿಸಿ ಆ ಸಂಭ್ರಮವನ್ನು ಆಚರಿಸ್ತಾರೆ. ಹೀಗೆಲ್ಲ ಆಸಕ್ತಿ ಎನ್ನುವಂಥದ್ದು ಸುಖ ದುಃಖಗಳ ಮಿಶ್ರಣವನ್ನು ನಮಗೆ ಅನುಭವಕ್ಕೆ ತರ್ತಾ ಇರುತ್ತೆ. ಶ್ರೀರಾಮ ಇಷ್ಟೆಲ್ಲ ಹೇಳಿ ಕೈಕೇಯಿಗೆ ಹೇಳಿದ್ದು
ನನ್ನಲ್ಲಿ ಮನಸ್ಸಿಡು, ಹೊರಗಡೆ ಜಗತ್ತಿನಲ್ಲಿ ಜೀವನದಲ್ಲಿ ಅಲ್ಲ. ಇದು ನಮ್ಮೆಲ್ಲರಿಗೂ ಹೇಳಿರುವಂಥ ವಿಚಾರ ಈ ಅಧ್ಯಾತ್ಮ ರಾಮಾಯಣದಲ್ಲಿ. ನಾವು ಈ ಸರ್ಗದಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ ಇದು. ನಾವು ಮನಸ್ಸಿಡಬೇಕಾಗಿರೋದು, ಆಸಕ್ತಿ ಇಡಬೇಕಾಗಿರೋದು ಪರಮಾತ್ಮನಲ್ಲಿ ಮಾತ್ರ. ಪರಮಾತ್ಮನನ್ನು ಬಿಟ್ಟು, ಯಾಕೆಂದರೆ ಪರಮಾತ್ಮ ಒಬ್ಬನೇ ಸತ್ಯ, ಇನ್ನು ಯಾವುದೇ ವಿಚಾರದಲ್ಲಿ ಆಸಕ್ತಿ ಇಟ್ಟರೂ ಕೂಡ ಸುಖ ದುಃಖಗಳ ಅನುಭವ ಆಗುತ್ತೆ, ಸುಖ ದುಃಖಗಳ ಮಿಶ್ರಣ ಅದರ ಅನುಭವ ಆಗ್ತಾ ಇರುತ್ತೆ. ಈ ರೀತಿಯಾಗಿ ರಾಮನಿಂದ ತತ್ವಜ್ಞಾನವನ್ನ, ವಿಚಾರವನ್ನ ಕೇಳಲ್ಪಟ್ಟಂತ ಕೈಕೇಯಿ ರಾಮನಿಗೆ ನಮಸ್ಕರಿಸಿ ಸಂತೋಷದಿಂದ ಹೊರಟರು, ಹಿಂತಿರುಗಿ ಹೊರಟಿದ್ದಾರೆ. ಅದಾದ್ಮೇಲೆ ಭರತ ಏನ್ ಮಾಡ್ದ? ಭರತನಾದರೂ ಮಂತ್ರಿಗಳು, ತಾಯಂದಿರು, ಗುರುವಾದ ವಸಿಷ್ಠರೊಡಗೂಡಿ ರಾಮನನ್ನೇ ಧ್ಯಾನಿಸುತ್ತ ಜಾಗ್ರತೆಯಾಗಿ ಅಯೋಧ್ಯಾ ನಗರಿಗೆ ಬಂದನು. ಜಾಗ್ರತೆ ಅಂದರೆ ಸಂಸ್ಕೃತದಲ್ಲಿ ಬೇಗ ಅಂತ. ಬೇಗ ಬಂದು ಅಯೋಧ್ಯಾ ನಗರಿಯನ್ನು ತಲುಪಿದನೆ. ನಂತರ ಆ ರಾಜಧಾನಿಯ ಹತ್ತಿರದಲ್ಲೇ ಒಂದು ನಂದಿಗ್ರಾಮ ಅಂತ, ಆ ನಂದಿಗ್ರಾಮದಲ್ಲಿ ಉದಾರ ಬುದ್ಧಿಯಾದ ಭರತನು ತನ್ನ ತಪಸ್ಸಿಗೆ ಅನುಗುಣವಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಏನು ಅಂದರೆ ಒಂದು ಕುಟೀರ, ಅಲ್ಲಿ ಒಂದು ಆಸನವನ್ನು ಇಟ್ಟು, ತಾನು ಅಲ್ಲಿಂದ ತಂದಂಥ ರಾಮನ ಪಾದುಕೆಗಳನ್ನು ಅದ್ರ ಮೇಲಿಟ್ಟು ಪ್ರತಿನಿತ್ಯ ಹೂವು, ಧೂಪ, ದೀಪ, ಅಕ್ಷತೆಗಳು, ರಾಮ ಇದ್ದಾಗ ಹೇಗೆ ನಮಸ್ಕರಿಸಿ ಗೌರವಿಸ್ತಿದ್ನೋ ಅದೇ ರೀತಿಯಲ್ಲಿ ಆ ಪಾದುಕೆಗಳನ್ನು ಇಟ್ಟು ತಾನು ಕೇವಲ ರಾಮನ ಸೇವಕನಾಗಿ ಆ ರಾಜ್ಯಭಾರದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಯಾಕೆಂದರೆ ಪಿತೃ ವಾಕ್ಯ ಪರಿಪಾಲನೆ ಮಾಡಬೇಕು ಅಂಥೇಳಿ ರಾಮ ಹೇಳಿ ಕಳಿಸಿದ್ದ, ಹಾಗಾಗಿ ಮಾಡ್ತಾ ಇದ್ದಾನೆ. ಆಮೇಲೆ ಭರತ ಅಲ್ಲಿ ರಾಮ ಹೇಗೆ ವನವಾಸದಲ್ಲಿ ಯಾವ ಒಂದು ನಾರುಮಡಿಯನ್ನು ಉಟ್ಕೊಂಡಿದ್ನೋ ಅದೇ ಥರ ಇವನು ನಾರುಮಡಿ ಉಟ್ಕೊಂಡಿದ್ದಾನೆ. ರಾಜ್ಯವಾದ ಜವಾಬ್ದಾರಿಯನ್ನೆಲ್ಲ ನಿರ್ವಹಿಸ್ತಾ ಇದ್ರು, ವೇಷ ಋಷಿ ವೇಷದಲ್ಲೇ ಇದ್ದಾನೆ. ಹಾಗೇನೆ ಆಹಾರ ಕೂಡ ಅಲ್ಲಿ ಕಾಡಿನಲ್ಲಿ ಹೇಗೆ ಕಂದಮೂಲಗಳು, ಹಣ್ಣು ಅಂಥದ್ದೆಲ್ಲ ತಿನ್ಕೊಂಡಿದ್ರು ರಾಮ ಲಕ್ಷ್ಮಣ ಸೀತೆ, ಭರತ ಕೂಡ ಹಾಗೆ ಇದ್ದಂತೆ ರಾಮವ ಹಿಂತಿರುಗಿ ಬರೋವರೆಗೂ. ಇಲ್ಲಿ ನಾವು ಒಂದು ವಿಚಾರ ತಿಳ್ಕೋಬಹುದಾದ್ದು ತಪಸ್ಸು ಅಂತ. ತಪಸ್ಸು ಅಂದ್ರೆ ಸಹಿಸ್ಕೊಳ್ಳೋದು ಅಂತ, ಸಹನೆನೆ ತಪಸ್ಸು. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಮನುಷ್ಯರು ಸಹಿಸ್ಕೋಬೇಕಾಗಿರೋ ಸಂದರ್ಭ ಬರುತ್ತೆ. ಆಗ ಕೂಡ ಕೆಲವರು ಗುಣುಗ್ತಾರೆ, ಅಯ್ಯೋ ನನಗೆ ಬರಬೇಕಾ ಈ ಕಷ್ಟ, ಅನಾನುಕೂಲ ಅಂತೆಲ್ಲ ಹೇಳ್ಕೊಳ್ತಾರೆ. ಆಗೇನಾಗುತ್ತೆ, ಅದು ತಪಸ್ಸಾಗಲ್ಲ. ಆದರೆ ನಿಜವಾಗಿ ಸಜ್ಜನರು ಏನ್ ಮಾಡ್ತಾರೆ ಅಂದ್ರೆ ತಾವಾಗಿ ಇಚ್ಛೆ ಪಟ್ಟು ತಪಸ್ಸನ್ನು ಆಚರಿಸ್ತಾರೆ. ತಾವಾಗಿ ಇಚ್ಛೆ ಪಟ್ಟು ಕಷ್ಟದ ಜೀವನವನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಈಗ ನೋಡಿ, ರಾಜ ಮಗನಿಗೆ ಪಟ್ಟಾಭಿಷೇಕ ಮಾಡ್ದ, ತಪಸ್ಸಿಗಾಗಿ ಕಾಡಿಗೆ ಹೋಗ್ತದ. ನಾವು ಇದು ಬಹಳಷ್ಟು ಕೇಳ್ತೀವಿ ಹಿಂದಿನ ದಿನಗಳಲ್ಲಿ. ಇದು ಕೇವಲ ರಾಜ ಅಂತಲ್ಲ, ಜನಸಾಮಾನ್ಯರು ಕೂಡ, ಮಕ್ಕಳು ದೊಡ್ಡವರಾಗಿ ಅವರ ಜವಾಬ್ದಾರಿಯನ್ನ ನಿರ್ವಹಿಸುವಂತ ಸಾಮರ್ಥ್ಯ ಅವ್ರಿಗೆ ಬಂದ್ಮೇಲೆ, ಅಂದ್ರೆ ಅವ್ರ ಜವಾಬ್ದಾರಿ ಕೊಟ್ಟು ತೀರ್ಥಯಾತ್ರೆ ಕೊಟ್ಬಿಡೋರು. ತೀರ್ಥಯಾತ್ರೆ ಅನ್ನೋದು ಒಂದು ತಪಸ್ಸು. ಅಂದ್ರೆ ಈಗಿನ ಕಾಲ ತರ ವಾಹನ ಎಲ್ಲ ತಗೊಂಡು ಹೋಗೋದು ಆ ತರ ಅಲ್ಲ. ತೀರ್ಥಯಾತ್ರೆ ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗೋರು, ಬರೀ ದಾರಿ ಖರ್ಚಿಗೆ ಅಥವಾ ಏನೋ ಮೂಲಭೂತವಾದ ಕೆಲವು ಅನುಕೂಲಗಳನ್ನು ಸ್ವಲ್ಪ ಇಟ್ಕೊಂಡು ತೀರ್ಥಯಾತ್ರೆ ಹೊರಟೋಗ್ಬರು. ಅಲ್ಲಿ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಅಲ್ಲಿ ಏನು ಪ್ರಸಾದ ಸಿಗುತ್ತೋ ಅದನ್ನೇ ತಗೊಂಡು ದೇವರ ಧ್ಯಾನ ಮಾಡಿಕೊಂಡು ಆ ಥರ ಇರೋರು.
ಇನ್ ಕೆಲವರು ಏನ್ ಮಾಡ್ತಾ ಇರೋರು, ಕಾಡ್ ಇರೋದು ಬೇಕಾದಷ್ಟು, ಕಾಡಲ್ಲಿ ಒಂದು ಕಡೆ ಹೋಗಿ ಒಂದು ಸರಳವಾಗಿ ಕುಟೀರ ಮಾಡಿಕೊಂಡು ಸರಳ ಜೀವನವನ್ನ ಆಚರಿಸ್ತಾ ಇದ್ವಿ. ಒಂದು ಹೊತ್ತಿನ ಊಟ, ಸರಳವಾದ ಉಡುಗೆ, ಇನ್ಯಾವುದೇ ಆಡಂಬರ, ಇನ್ನೊಂದು ಮತ್ತೊಂದು, ಮತ್ತೆ ಇನ್ಯಾರ ಸಂಪರ್ಕ ಇಲ್ಲ, ಮುಖ್ಯವಾಗಿ ಯಾರ ಸಂಪರ್ಕವೂ ಇಲ್ಲ. ಹೀಗಿರಬೇಕು ಅಂತ ಶಾಸ್ತ್ರ ವಾಕ್ಯ ಇರೋದು, ಪರಮಾತ್ಮ ಆದೇಶ ಮಾಡಿರೋದು ಹೀಗೆ. ಬ್ರಹ್ಮಚರ್ಯ ಆದ್ಮೇಲೆ ವಿದ್ಯಾಭ್ಯಾಸ ನಡೆಯುತ್ತಾಗ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದು ಹೇಗೋ, ಗೃಹಸ್ಥಾಶ್ರಮವನ್ನು ಬಿಡೋದಕ್ಕೂ ಸಿದ್ಧವಾಗಿರ್ಬೇಕು. ಕೆಲವು ಬರೀ ಸ್ವೀಕರಿಸೋದಷ್ಟೇ, ಬಿಡೋದಕ್ಕೆ ಸಿದ್ಧವಾಗಿರಲ್ಲ, ಯಾಕೆಂದ್ರೆ ಅಲ್ಲೇನೋ ಸ್ವಲ್ಪ ಭೋಗ ಇದೆಯಲ್ಲ. ಆದರೆ ಏನಾಗುತ್ತದು, ಬಂಧನ ಆಗುತ್ತೆ. ಹಾಗಾಗಿ ಅವರಾಗಿ ಇಚ್ಛೆ ಪಟ್ಟು ತಪಸ್ಸನ್ನ ಮಾಡೋದಕ್ಕಾಗಿ ಹೋಗೋರು ಕಾಡಿಗೆ ಅಥವಾ ಇನ್ನೊಂದು ಕಡೆ. ಪರಮಾತ್ಮ ನಮ್ಮ ಜೀವನವನ್ನೇ ಒಂದು ತಪಸ್ಸಾಗಿ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ. ಕೆಲವರಿಗೆ ಒಂದು ಸಂದರ್ಭದಲ್ಲಿ ಬಂದ್ರೆ ಮತ್ತು ಕೆಲವರಿಗೆ ಮತ್ತೊಂದು ಸಂದರ್ಭದಲ್ಲಿ ತಪಸ್ಸನ್ನ ಆಚರಿಸುವಂತ ಅವಕಾಶ ಸಿಗುತ್ತೆ. ಅಂದ್ರೆ ಏನು, ಸಹಿಸ್ಕೋಬೇಕು. ಈಗ ನೋವು, ರೋಗ ಬಂದ್ರೆ ಅದನ್ನ ಸಹಿಸ್ಕೊಳ್ಳೋದು, ಗುಣಗದೇ ಇರೋದು. ನಷ್ಟ ಆದಾಗ ಸಹಿಸ್ಕೊಳ್ಳೋದು. ಇತರರಿಂದ ನಿಂದನೆ ಆದ್ರೆ ಸಹಿಸ್ಕೊಳ್ಳೋದು. ಬಡತನವನ್ನ ಸಹಿಸ್ಕೊಳ್ಳೋದು. ಬೇರೆ ಇನ್ನಿತರ ಅನಾನುಕೂಲಗಳನ್ನ ಸಹಿಸ್ಕೊಳ್ಳೋದು, ಇವೆಲ್ಲ ತಪಸ್ಸು. ಭರತ ತಾನಾಗಿ ಇಚ್ಛೆ ಪಟ್ಟು ತಪಸ್ಸನ್ನ ಆಚರಿಸ್ತಾ ಇದ್ದಾನೆ. ಈ ತಪಸ್ಸಿನಿಂದ ಏನಾಗುತ್ತೆ, ತಪಸ್ಸಿನಿಂದ ಶರೀರ ಮತ್ತು ಮನಸ್ಸು ಎರಡು ಶುದ್ಧವಾಗುತ್ತೆ. ಚಿನ್ನವನ್ನ ಬೆಂಕಿಗೆ ಹಾಕಿದಾಗ ಹೇಗೆ ಅದು ಅಪರಂಜಿ ಆಗುತ್ತೋ, ಹಾಗೆ ಒಳ್ಳೆ ವ್ಯಕ್ತಿಗಳಾಗಿದ್ರು, ಸಜ್ಜನರಾಗಿದ್ರು, ಈ ಜಗತ್ತಿಗೆ ಬಂದ ಮೇಲೆ ಕೆಲವು ದೋಷಗಳು ಅಂತ ಅಂಟ್ಕೊಂಡಿರುತ್ತೆ. ತಪಸ್ಸನ್ನ ಆಚರಿಸಿದಾಗ ಆ ದೋಷಗಳಿಂದೆಲ್ಲ ಮುಕ್ತರಾಗಿ ಅವರು ಶುದ್ಧರಾಗ್ತಾರೆ. ಇದನ್ನೇ ಹಿಂದೆ ಮಾಡ್ತಾ ಇದ್ದಿದ್ರು, ತಪಸ್ಸಿಗೆ ಹೋಗ್ತಾ ಇದ್ರು, ಒಂದಷ್ಟು ವರ್ಷ ತಪಸ್ಸನ್ನ ಆಚರಿಸಿದ್ರು. ಅದರ ಉದ್ದೇಶ ಏನು ಅಂದ್ರೆ ಚಿತ್ತ ಶುದ್ಧಿ. ಆಮೇಲೆ ಇದರಿಂದ ಏನಾಗುತ್ತೆ, ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಯಾರಿಗೆ ಚಿತ್ತಶುದ್ಧಿ ಆಗುತ್ತೋ ಅವರಿಗೆ ಪರಮಾತ್ಮನ ದರ್ಶನ ಆಗುತ್ತೆ, ಅದರಿಂದ ಅವರಿಗೆ ಶ್ರೇಯಸ್ ಆಗುತ್ತೆ. ಹಾಗಾಗಿ ಯಾರು ತಪಸ್ ಮಾಡ್ತಾರೋ ಅವರು ಉದ್ಧಾರ ಆಗ್ತಾರೆ ಬೇಗ. ಭರತ ಕೂಡ ಈಗ ಆ ತಪಸ್ವಿ ಜೀವನವನ್ನು ತಾನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾಮ ಹೇಳಿಲ್ಲ, ನೀನು ಈ ನಂತರನೇ ಇರು, ನಂತರನೇ ಆಹಾರ ತಗೋತಾ ಇರು ಅಂತ ಏನು ಹೇಳಿಲ್ಲ. ಭರತನೇ ತಾನಾಗಿ ಅದನ್ನ ಸ್ವೀಕರಿಸಿದ್ದು. ನೋಡಿ, ಇದು ಸಜ್ಜನರ ಲಕ್ಷಣ. ಸಜ್ಜನರು ಯಾವತ್ತೂ ಕಷ್ಟಕ್ಕೆ, ಅನಾನುಕೂಲಗಳಿಗೆ ಹೆದರೋದಿಲ್ಲ. ಸ್ತುತಿ ನಿಂದೆಗಳನ್ನ ಅವರು ಗಮನಿಸೋದಿಲ್ಲ. ತ್ಯಾಗದ ವಿಚಾರ ಬಂದಾಗ ಅವರು ಹೆಜ್ಜೆಯನ್ನ ಹಿಂದಕ್ಕಿಡೋದಿಲ್ಲ. ಒಬ್ಬ ಮನುಷ್ಯನ ಯೋಗ್ಯತೆ, ಒಬ್ಬ ಮನುಷ್ಯನ ನಿಜವಾದ ಗುಣ, ಅವನ ಅಂತರಂಗದಲ್ಲಿ ಏನಾಗಿದ್ದಾನೆ ಅಂತ ತಿಳ್ಕೋಬೇಕಾದ್ರೆ ಅವನು ತ್ಯಾಗ ಮಾಡುವಂಥ ಸಂದರ್ಭ ಬರಬೇಕು. ಅಥವಾ ಆ ರೀತಿಯಾದ ಒಂದು ಘಟನೆಯಲ್ಲಿದ್ದಾಗ ಅಥವಾ ಅಂತಹ ಒಂದು ಮಾತುಗಳನ್ನು ಹೇಳಿದಾಗ ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಅವರ ನಿಜವಾದ ಸ್ವಭಾವ ಹೊರಗೆ ಬರುತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ಸಾಮಾನ್ಯವಾಗಿ ಎಲ್ಲ ಕುಟುಂಬದಲ್ಲಿ ಅವರವ್ರ ಪಾಡಿಗೆ ಅವರವ್ರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಎಲ್ಲ ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಏನಾಯ್ತು, ಮನೆಯಲ್ಲಿ ಹಿರಿಯರು ಹೊಟ್ಟೋದ್ರು, ಈಗ ಆಸ್ತಿ ಭಾಗ ಮಾಡ್ಕೊಳ್ಳೋದು, ಪಾಲ್ ಮಾಡ್ಕೊಳ್ಳೋದು, ಮತ್ತೆ ಅವರವ್ರದ್ದು ಏನೋ ಒಂದು ತಂದೆ ಏನಾದ್ರು ಸಾಲ ಮಾಡಿದ್ರೆ ಅದನ್ನ ತೀರಿಸೋದು ಜವಾಬ್ದಾರಿ, ಅಥವಾ ಚಿಕ್ಕವರಿದ್ರೆ ಅವ್ರ ಜವಾಬ್ದಾರಿ ಹೊತ್ಕೊಳ್ಳೋದು. ಆಗ ಆ ಮನೆ ಮಂದಿಯಲ್ಲಿ ಒಡಹುಟ್ಟಿದವರಾಗ್ಲಿ ಇನ್ನೊಬ್ಬರಾಗ್ಲಿ ಅವರ ನಿಜವಾದ ಸ್ವಭಾವ ಹೊರಗೆ ಬರುತ್ತೆ. ನನಗಿಷ್ಟಲ್ಲ, ಇನ್ನೊಂದು ಸ್ವಲ್ಪ ಬರಬೇಕು ಅಂತ ಕೇಳಿ ಪಡ್ಕೊಳ್ಳೋದು, ಆಸ್ತಿಯಲ್ಲಿ ಕೊಟ್ಟಿದ್ದು
ಸಿಕ್ಕಿದ್ದು ಸಾಲದು ಅಂತ ಇನ್ನೂ ಬೇಕು ಅನ್ಸುತ್ತೆ ನೋಡಿ. ಅಲ್ಲಿ ಅವ್ರ ಸ್ವಭಾವ ಗೊತ್ತಾಗುತ್ತೆ. ಇಲ್ಲಿ ನಡೀತಾ ಇರೋದೇನು, ಸಿಕ್ಕಿರೋದನ್ನ ನನಗೆ ಯಾವುದ್ರ ಮೇಲೆ ಅಧಿಕಾರ ಇಲ್ವೋ ಅದನ್ನೇನಾದರೂ ನಾನು ಸ್ವೀಕರಿಸಿದ್ರೆ ಪಾಪವನ್ನು ಸ್ವೀಕರಿಸಬೇಕಾಗತ್ತೆ. ಇದು ಧರ್ಮ ಸೂಕ್ಷ್ಮ. ಭರತನಿಗೆ ಆ ಧರ್ಮ ಸೂಕ್ಷ್ಮ ಗೊತ್ತಿದೆ, ಹಾಗಾಗಿ ಅವನು ರಾಜನಾಗಲಿಲ್ಲ, ಸಿಂಹಾಸನದ ಮೇಲೆ ಕುತ್ಕೊಳ್ಳಿಲ್ಲ. ಯಾಕೆಂದರೆ ತನಗಿಂತ ಹಿರಿಯನಾಗಿರೋ ಅಣ್ಣ ಇದ್ದಾಗ ನಾನು ಈ ಸಿಂಹಾಸನದಲ್ಲಿ ಕುತ್ಕೊಂಡ್ರೆ ಇದು ನನಗೆ ಶ್ರೇಯಸ್ಸಲ್ಲ, ಪಾಪಕ್ಕೆ ಕಾರಣ ಆಗುತ್ತೆ. ಇನ್ನು ಜವಾಬ್ದಾರಿ ವಿಚಾರ ಬಂದಾಗ ನೋಡಿ, ಸಾಮಾನ್ಯರು ಹಿಂಜರಿತಾರೆ, ಅಯ್ಯೋ ನಮ್ಗೆ ಯಾಕೆ ಬೇಕು. ಲಾಭದ ವಿಚಾರ ಬಂದಾಗ ನನಗೆ ಬೇಕು ಬೇಕು, ಇನ್ನೂ ಇನ್ನೂ ಬೇಕಾಗಿದೆ ಸಾಲದು ಅಂತಾರೆ. ಜವಾಬ್ದಾರಿ ತಗೊಳ್ಳೋ ವಿಚಾರ ಬಂದಾಗ ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದು ಸಜ್ಜನರ ಲಕ್ಷಣ ಅಲ್ಲ, ಇದು ದುರ್ಗುಣ, ಅಧರ್ಮ ಇದು. ಸಜ್ಜನರು ಹೇಗೆ ಅಂದ್ರೆ ಜವಾಬ್ದಾರಿ ತಗೊಳಕ್ ಮುಂದೆ ಬರ್ತಾರೆ, ನಾನ್ ಮಾಡ್ತೀನಿ ಎಷ್ಟೇ ಕಷ್ಟ ಆದ್ರೂ ನಾನ್ ವಹಿಸ್ಕೊಳ್ತೀನಿ. ತಮಗ್ ಬರ್ಬೇಕಾಗಿರೋ ಲಾಭದಲ್ಲಿ ಅವ್ರು ಕೇಳಲ್ಲ, ಎಷ್ಟು ಬರುತ್ತೋ ಅಷ್ಟೇ. ಇದು ಇದು ಕೂಡ ಒಂದು ವಿಧವಾದ ತಪಸ್ಸು, ಇದೇ ತ್ಯಾಗ. ತ್ಯಾಗ ಸಹನೆ ಇವೆರಡೂ ಕೂಡ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ, ಪುಣ್ಯ ಸಂಪಾದನೆಗೆ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಅವರಿಗೆ ಪರಮಾತ್ಮನ ಸಾನ್ನಿಧ್ಯ ಅಥವಾ ಸ್ವರ್ಗ ಪ್ರಾಪ್ತಿ ಇವೆಲ್ಲ ಅಥವಾ ಊರ್ಧ್ವ ಲೋಕಗಳ ಪ್ರಾಪ್ತಿ ಆಗೋದು ಹೀಗೆ. ಭರತ ಹೇಗೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂದ್ರೆ ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದ ಅಂತ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿದೆ. ಸಿಂಹಾಸನದ ಮೇಲೆ ಪಾದುಕೆಗಳನ್ನು ಇಟ್ಟು ಭಕ್ತಿಯಿಂದ ಪೂಜಿಸಿ ತಾನು ಕಂದಮೂಲ ಫಲಗಳನ್ನು ಮಾತ್ರ ತಿಂತ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನೋಡಿ, ಇದೊಂದು ವಿಚಾರ ಇದು. ಇವು ನಾಲ್ಕು ಜನಕ್ಕೆ ಮೊದಲೇ ಮದುವೆ ಆಗಿತ್ತು, ಜೊತೆಗೇನೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ನಾಲ್ಕು ಜನಕ್ಕೂ ವಿವಾಹ ಆಗಿತ್ತು. ಭರತ ತನ್ನ ಪತ್ನಿಯಾದ ಮಾಂಡವಿ ಅಂತ ಆಕೆ ಹೆಸರು, ಆಕೆಗೆ ಹೇಳ್ತಾನೆ, ಶ್ರೀರಾಮ ಬರೋವರೆಗೂ ನಾನು ತಪಸ್ವಿ ಜೀವನವನ್ನು ಮಾಡ್ತೀನಿ, ಒಬ್ಬ ಸನ್ಯಾಸಿ ಹಾಗೆ ನಾನು ಜೀವಿಸ್ತೀನಿ ಅಂತ ಆಕೆಗೆ ಹೇಳುತ್ತಾನೆ. ಆಗ ಆಕೆ ಕೂಡ ಸಾತ್ವಿಕಳು, ಸಾಧ್ವಿ, ಆಕೆ ಕೂಡ ಒಪ್ಕೊಳ್ತಾನೆ. ಆಯ್ತು ನೀವು ಅದೇ ಥರ ಇರಿ, ಏನು ಒಂದು ವಾರ ಒಂದು ತಿಂಗಳಲ್ಲ 14 ವರ್ಷ ವಿವಾಹ ಆಗಿ ಇನ್ನೂ ಹೊಸದು, ಮಕ್ಕಳು ಏನೂ ಇಲ್ಲ, ತಾನಾಗಿ ತಪಸ್ವಿ ಜೀವನವನ್ನ ಆಚರಿಸ್ತಾ ಇರುವಂತಹ ಪತಿಗೆ ಯಾವ ಮಾತು ಯಾವುದೇ ಒಂದು ವಿಧವಾದ ಆಕ್ಷೇಪಣೆ ಆಗಲಿ ಏನೂ ಇಲ್ಲ. ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು, ತ್ಯಾಗ ಅನ್ನೋದು ಎಲ್ಲಿದೆ ಅಂತ. ಆ ಮಾಂಡವಿ ತಪಸ್ವಿ ಆದ್ಲು, ಭರತ ಕೂಡ ತಪಸ್ಸನ್ನ ಆಚರಿಸ್ದ, ಆ ಪುಣ್ಯ ಬಲದಿಂದ ಅವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತು. ಅವರಿಗೆ ಅದೇ ತರ ಆ ಪುಣ್ಯ ಬಲದಿಂದ ಅವರು ಉದ್ಧಾರ ಆದರು ಅಂತ. ಅಂದ್ರೆ ಇದನ್ನ ಒಂದು ನಿದರ್ಶನವಾಗಿ ಜಗತ್ತಿಗೆ ಕೊಟ್ಟಿರೋದು, ಹೀಗಿರ್ಬೇಕು ನೀವು ಅಂತ. ಆಮೇಲೆ ರಾಜಕೀಯ ಕೆಲಸಗಳು ಏನಿರ್ತಾ ಇತ್ತೋ ಶತ್ರುಘ್ನ ಜೊತೆಗೆ ಭರತ ಅದನ್ನ ನಿರ್ವಹಿಸ್ತಾ ಇದ್ದ. ಆಮೇಲೆ ರಾಮ ಯಾವಾಗ ಬರ್ತಾನೆ ಅಂತ ದಿನಗಳನ್ನ ಲೆಕ್ಕ ಹಾಕ್ತಾ ಇದ್ದಂತೆ. ಒಂದು ದಿನ ಕಡಿಮೆ ಆಯ್ತು, ಈಗ 14 ವರ್ಷದಲ್ಲಿ ಒಂದ್ ದಿನ ಕಮ್ಮಿ ಆಯ್ತು, 2 ದಿನ ಆಯ್ತು, 1 ತಿಂಗಳಾಯ್ತು, 1 ವರ್ಷ ಆಯ್ತು, ದಿನಗಳು ಕಮ್ಮಿ ಆಗ್ತಾ ಇದೆ, ಇನ್ನೇನು ರಾಮ ಬರೋದು ಹತ್ರದಲ್ಲಿದೆ ಎನ್ನುವಂತ ರೀತಿಯಲ್ಲಿ ಲೆಕ್ಕ ಹಾಕ್ತಾ ಇದ್ದಂತೆ. ಬ್ರಹ್ಮನಿಷ್ಠನಾದ ಋಷಿಯಂತೆ ರಾಮನಲ್ಲಿಯೇ ಅರ್ಪಿತವಾದ ಮನಸ್ಸನ್ನ ಉಳ್ಳವನಾಗಿ ಇದ್ದುಕೊಂಡಿದ್ದನು. ಭರತನ ಪಾತ್ರದಿಂದ ನಾವು ಕಲಿಬೇಕಾಗಿರೋದು ಎಷ್ಟು ವಿಚಾರಗಳಿದೆ. ಇದನ್ನ ನಿಷ್ಠೆ ಅಂತ ಕರೀತಾರೆ. ಈ ನಿಷ್ಠೆ ಇರೋರು ಜೀವನದಲ್ಲಿ
ಉದ್ಧಾರ ಆಗುವಂತ ಲಕ್ಷಣ ಅವರು. ಕೆಲವರಿಗೆ ಒಂದರಲ್ಲಿ ನಿಷ್ಠೆ ಇರಲ್ಲ, ಈ ಕಡೆ ಇದನ್ನು ಮಾಡ್ತಾರೆ, ಆ ಕಡೆ ಮತ್ತೊಂದು ಕಡೆ ದೃಷ್ಟಿ ಇಟ್ಟಿರ್ತಾರೆ. ಈಗ ಇಷ್ಟ ದೇವತೆ ಅಂತ ಕರೀತಾರೆ, ಆ ಇಷ್ಟ ದೇವತೆಯಲ್ಲೇ ಎಲ್ಲ ದೇವದೇವಿಯರು ಆ ಇಷ್ಟ ದೇವತೆಯಲ್ಲಿ ಇದೆ ಅಂತ ಭಾವಿಸ್ತಾ ಆ ಇಷ್ಟ ದೇವತೆಯ ಮಂತ್ರ ಜಪ ಮಾಡಿಕೊಂಡು ಪೂಜಿಸ್ಕೊಂಡಿದ್ರೆ ಅವರ ಆತ್ಮೋದ್ಧಾರ ಆಗೋದು, ಇನ್ನೇನು ಮಾಡ್ಬೇಕಾಗಿಲ್ಲ. ಹಾಗೆ ಮಾಡಲ್ಲ, ಈ ದೇವತೆ ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋದು, ಆ ದೇವತೆಯನ್ನು ನೋಡಕ್ಕೆ ಹೋಗೋದು, ಅಲ್ಲೇನೋ ಒಂದು ಹರಕೆ ಹೊತ್ಕೊಳ್ಳೋದು, ಅಲ್ಲಿ ಸಾಲದು ಅಂತ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಪ್ರಾರ್ಥನೆ ಮಾಡೋದು, ಅಲ್ಲಿ ಹರಕೆ ಹೊತ್ಕೊಳ್ಳೋದು. ಯಾವ ನಾಮರೂಪ ಆದರೂ ಪರಮಾತ್ಮ ಒಬ್ಬನೇ, ಮತ್ತು ಒಂದು ಕಡೆ ನೋಡ್ಕೊಂಡಿದ್ರೆ ಸಾಕಾಗುತ್ತೆ, ಅಲ್ಲಿ ನಿಷ್ಠೆಯಿಂದ ಇದ್ರೆ ಸಾಕಾಗುತ್ತೆ. ಆದರೆ ಆ ನಿಷ್ಠೆ ಬರೋದು ಅಷ್ಟು ಸುಲಭ ಅಲ್ಲ, ಯಾಕೆಂದ್ರೆ ಅಲ್ಲಿ ಶ್ರದ್ಧೆಯ ಕೊರತೆ ಇರುತ್ತೆ, ಸಂಶಯ ಇರುತ್ತೆ. ಈ ದೇವತೆಗಿಂತ ಆ ದೇವತೆಗೆ ಏನಾದ್ರು ಸ್ವಲ್ಪ ಶಕ್ತಿ ಜಾಸ್ತಿ ಇದ್ರೆ ಕೆಲಸ ಬೇಗ ಆಗುತ್ತೆ ಅಂತ ಸಹನೆಯ ಕೊರತೆ ಇರುತ್ತೆ. ಒಳ್ಳೇದಾಗೋದಾಗೆ ಆಗುತ್ತೆ, ಕಾಯ್ಬೇಕಲ್ಲ. ಇಲ್ಲಿ ಆ ದೇವತೆ ಹತ್ರನು ಹೋಗಿ ಒಂದು ಸ್ವಲ್ಪ ಬೇಡ್ಕೊಂಡ್ರೆ, ಆ ನಾಲ್ಕಾರು ದೇವತೆಗಳು ಒಟ್ಟಿಗೆ ಕೃಪೆ ಮಾಡಿದ್ರೆ ಬೇಗ ಆಗ್ಬಿಟ್ರೆ ಕೆಲಸ ಅಂತ ಒಂದು ಭಾವನೆ, ಹಾಗೆಲ್ಲ ಏನು ಆಗೋದಿಲ್ಲ ಅದು. ಆದ್ರೆ ಶ್ರೀರಾಮನ ಬಗ್ಗೆ ಭರತನದು ಏಕನಿಷ್ಠೆ, ಶ್ರೀರಾಮನನ್ನೇ ಧ್ಯಾನಿಸ್ತಾ ಶ್ರೀರಾಮನಲ್ಲಿ ಮನಸ್ಸುಳ್ಳವನಾಗಿ ಇದ್ದುಕೊಂಡಿದ್ದನು. ನಾವು ಇರಬೇಕಾಗಿರೋದು ಹೀಗೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಇದು ಜೀವನ ಮಾಡೋ ಸರಿಯಾದ ವಿಧಾನ. ನೋಡಿ, ಜಗತ್ತಿಗೆ ಬಂದ್ವಿ, ಒಂದಷ್ಟು ಕಾಲ ಇದ್ದು ಹೋಗ್ತಾ ಇರ್ತೀವಿ, ಎಲ್ರದ್ದು ಇದೇ ಕತೆ. ಇಲ್ಲೇ ಇರೋಂಥವ್ರು ಯಾರು ಇರಲ್ಲ, ಎಲ್ಲ ಹೋಗುವಂಥವ್ರೆ. ಇರುವಷ್ಟು ದಿನ ಒಂದರಲ್ಲಿ ಮನಸ್ಸನ್ನ ಇಟ್ಟರೆ ನಮ್ಮ ಜೀವನ ಬಹಳ ಸುಲಭ. ಒಂದು ಕಡೆ ಮನಸ್ಸಿಡಬೇಕು, ಒಂದು ಕಡೆ ಶ್ರದ್ಧೆ. ಸರಿ, ಆ ಮನಸ್ಸನ್ನು ಎಲ್ಲಿಡಬೇಕು? ಮನಸ್ಸನ್ನ ಎಲ್ಲಿ ಇಟ್ಟರೆ ಆ ಮನಸ್ಸು ಶಾಂತವಾಗಿರುತ್ತೋ, ಮನಸ್ಸು ಶುದ್ಧವಾಗಿರುತ್ತೋ, ಜೀವನದಲ್ಲಿ ನಮಗೆ ಶ್ರೇಯಸ್ಸುಂಟಾಗುತ್ತೋ ಅಲ್ಲಿ ಮನಸ್ಸಿಡಬೇಕು. ಕೇವಲ ಒಂದು ಪಾತ್ರಧಾರಿಯಾಗಿ ಜೀವನವನ್ನು ನಿರ್ವಹಿಸಿ ಹೋಗ್ತಾ ಇರಬೇಕು. ನೋಡಿ, ಜೀವನ ತುಂಬ ಸುಲಭ ಆಗೋಯ್ತು. ಅವರವರ ಜೀವನವನ್ನ ಸುಲಭ ಮಾಡ್ಕೊಳ್ಳೋದು ಅವರವ್ರ ಕೈಲೇ ಇದೆ. ಎಂತಹ ಅದ್ಭುತವಾದ ಜೀವನ ಭರತಂದು ನೋಡಿದಾಗ, ಅಲ್ಲಿಂದ ಬಂದಿದ್ದು ಏಕನಿಷ್ಠೆ ಅಷ್ಟೇ, ಬೇರೆ ಯಾವುದ್ರ ಕಡೆ ಗಮನ ಇಲ್ಲ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ರಾಜಕೀಯ ಕರ್ಮಗಳನ್ನು, ಕರ್ತವ್ಯವನ್ನು ಮಾಡೋದು ತಮ್ಮನ ಜೊತೆ, ಶತ್ರುಘ್ನನ ಜೊತೆ. ಇನ್ನು ತನಗೆ ರಾಮನಲ್ಲೇ ಮನಸ್ಸು, ರಾಮ ಪ್ರತ್ಯಕ್ಷವಾಗಿದ್ದಾನೆ ಅನ್ನೋ ಭಾವಿಸ್ತಾ ಆ ಪಾದುಕೆಯನ್ನೇ ರಾಮ ಅಂತ ಭಾವಿಸಿ ಪೂಜಿಸೋದು, ರಾಮನನ್ನ ಕಾಯ್ತಾ ಕೂತಿರೋದು. ನೋಡಿ, ಬೇರೆ ಇನ್ಯಾವ ಆಲೋಚನೆ ಇಲ್ಲ, ತನ್ನ ಸ್ವಂತ ಕುಟುಂಬ, ರಾಮ ಕಾಡಲ್ಲಿರ್ಲಿ, ತಾನಿಲ್ಲಿ ಆರಾಮಾಗಿ ಭೋಗದಲ್ಲಿ ಇದ್ಕೊಂಡು ಮಕ್ಕಳನ್ನು ಹೆತ್ಕೊಂಡು ಆ ಥರ ಇಲ್ಲ. ಇದೆಲ್ಲ ಗಮನಿಸಿದಾಗ ಇದೆಂಥ ತಪಸ್ವಿ ಜೀವನ. ರಾಮಾಯಣದಲ್ಲಿ ನೋಡಿ, ಲಕ್ಷ್ಮಣಂದು ಒಂಥರ ತಪಸ್ಸು, ಇನ್ನು ಸೀತೆಯರಂತೂ ಮಹಾ ತಪಸ್ಸು, ರಾಮ ಅಂತೂ ಸಾಕ್ಷಾತ್ ಪರಮಾತ್ಮ. ಭರತನದ್ದು ತಪಸ್ಸು, ಶತ್ರುಘ್ನನದ್ದು ತಪಸ್ವಿ ಜೀವನ. ಶತ್ರುಘ್ನ ಕೂಡ ಹೆಸರಿಗೆ ರಾಜ್ಯಭಾರದಲ್ಲಿ ಅಂದ್ರೆ ಅರಮನೆಯಲ್ಲಿ ಇದ್ದ ಅಂದ್ರೂ ಕೂಡ ಅವನ ಮನಸ್ಸೆಲ್ಲ ರಾಮನಲ್ಲೇ ಇತ್ತು. ಅಂದ್ರೆ ನಮ್ಮ ಜೀವನ ಸುಲಭ ಆಗ್ಬೇಕು, ಶುದ್ಧವಾಗಿರ್ಬೇಕು ಅಂದ್ರೆ ಬೇಕಾಗಿರುವಂತ ವಿಚಾರದಲ್ಲಿ ಮಾತ್ರ ಮನಸ್ಸಿಟ್ಟು ಉಳಿದ ಎಲ್ಲ ಬೇಡದ ವಿಚಾರಗಳನ್ನ ನಾವು ಮರೆತು ಬಿಟ್ರೆ ಅಥವಾ ಬಿಟ್ಬಿಟ್ರೆ ನಮ್ಮಷ್ಟು ಶಾಂತವಾಗಿ, ಸಮಾಧಾನವಾಗಿ, ಆನಂದವಾಗಿರೋಕ್ಕೆ ಬೇರೆ ಯಾವುದೇ ದೊಡ್ಡ ಹುದ್ದೆಯಲ್ಲಿರೋರು, ದೊಡ್ಡ ಸ್ಥಾನಮಾನ ಇನ್ನೊಂದು ಅವ್ರು ಯಾರಿಗೂ ಆಗಲ್ಲ. ಅವರು ಬಡತನದಲ್ಲಿರ್ಬೋದು,
ಹೇಗೆ ಇರ್ಬೋದು. ಹಾಗಾಗಿ ಈ ತಪಸ್ವಿ ಜೀವನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ. ತಪಸ್ವಿ ಜೀವನ ಅಂದ್ರೆ ಹಿಂದೆ ಇಚ್ಛೆ ಪಡೋರು, ನಾವು ಮಾಡಬೇಕು ತಪಸ್ಸು ಅಂತ. ಏನು ತಪಸ್ಸು ಅಂದ್ರೆ ಹೋಗಿ ಏನ್ ಮಾಡೋದು, ಸಹಿಸ್ಕೊಳ್ಳೋದು, ಕಷ್ಟವನ್ನ ಸಹಿಸ್ಕೊಳ್ಳೋದು ತಪಸ್ಸು. ಇಷ್ಟಪಟ್ಟು ಆ ಕಷ್ಟವನ್ನ ಸ್ವೀಕರಿಸ್ತಾ ಇದ್ರು ನೋಡಿ, ಅರಮನೆ ಬಿಟ್ಟು ಹೋಗಿ ಕಾಡಲ್ಲಿ ಕುತ್ಕೊಂಡು ಏನ್ ಮಾಡೋದು ಅಂದ್ರೆ ಸಹಿಸ್ಕೊಳ್ಳೋದು ಅಂತ. ಆದ್ರೆ ಹೊರಗಡೆ ನೋಡಕ್ ಆ ತರ ಇರುತ್ತೆ, ಒಳಗಡೆ ಅವರಷ್ಟು ಆನಂದವಾಗಿರೋರು ಬೇರೆಯವರಿಲ್ಲ. ಈಗ ಭರತನ ವಿಚಾರದಲ್ಲೂ ಅದನ್ನೇ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಭರತನ ಒಂದು ಜೀವನ, ತಪಸ್ವಿ ಜೀವನ, ಶ್ರೀರಾಮನೇ ಅದನ್ನ ಹೇಳಿದ್ದಾನೆ. ಮತ್ತೆ ವಸಿಷ್ಠರು ಹೇಳ್ತಾರೆ, ನೀನೇನ್ ಚಿಂತೆ ಮಾಡ್ಬೇಡ್ಪ, ನೀನು ಲಕ್ಷ್ಮಣನಿಗಿಂತ ರಾಮನಲ್ಲಿ ಹೆಚ್ಚು ಭಕ್ತಿಯನ್ನ ಉಳ್ಳವನು ನೀನು, ಇದರ ಬಗ್ಗೆ ನೀನೇನು ಅನ್ಯತಾ ಭಾವಿಸ್ಬೇಡ ಅಂತ ಹೇಳಿದ್ದಾರೆ. ಈಗ ಇಷ್ಟ ಆದ್ಮೇಲೆ ನಾವು ಈ ನವಮ ಸರ್ಗದಲ್ಲಿ ಇನ್ನೊಂದಷ್ಟು ವಿಚಾರ ಗಮನಿಸ್ತೀವಿ. ಶ್ರೀರಾಮ ಸೀತಾ ಲಕ್ಷ್ಮಣರ ಒಡಗೂಡಿ ಸ್ವಲ್ಪ ಕಾಲ ಚಿತ್ರಕೂಟ ಪರ್ವತದಲ್ಲಿಯೇ ವಾಸವಾಗಿದ್ದನು. ಹೀಗೆ ಅಲ್ಲಿದ್ದಾಗ ಇವ್ರು ಹೋಗಿ ಬಂದ್ರಲ್ಲ, ರಾಜ್ಯಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ, ಅಯೋಧ್ಯ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಎಷ್ಟೇ ಆದರೂ ಎಲ್ಲರಿಗೂ ಶ್ರೀರಾಮನಲ್ಲಿ ಪ್ರೀತಿ. ಶ್ರೀರಾಮ ಚಿತ್ರಕೂಟ ಪರ್ವತದಲ್ಲಿ ಇದಾನಂತೆ, ನೋಡ್ಕೊಂಬಂದ್ಬಿಡೋಣ ನಡಿ ಅಂತೆಲ್ಲ ಎಲ್ಲ ಬರೋದು ಗುಂಪು ಗುಂಪಾಗಿ ಬಂದು ಮಾತಾಡ್ಸ್ಕೊಂಡು ಹೋಗೋದು. ರಾಮನನ್ನು ತಿಳಿದವರಾದ ನಾಗರಿಕರು ಅವನ ದರ್ಶನ ಮಾಡುವ ಇಚ್ಛೆಯಿಂದ ಯಾವಾಗಲೂ ಬರಲಾರಂಭಿಸಿದರು. ರಾಮ ಲಕ್ಷ್ಮಣ ಮತ್ತು ಸೀತೆಗೆ ಹೇಳಿದ್ರಂತೆ, ಈಗ ನಾವು ಈ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ನೋಡಿ, ಇದು ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡವರು, ತಪಸ್ಸನ್ನ ಆಚರಿಸೋರ ಲಕ್ಷಣ. ಅವರಿಗೆ ಜನಸಂದಣಿ, ಜನಗಳ ಗುಂಪು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ತಮ್ಮ ಪಾತ್ರ ಏನು, ತಮ್ಮ ಕರ್ತವ್ಯವೇನು ಜಗತ್ತಿಗೆ ಬಂದಿರೋದು, ಆ ಕೆಲಸ ಮುಗಿಸಿ ಹೋಗೋದಷ್ಟೇ ಅವ್ರ ಕೆಲಸ. ಅಷ್ಟರಲ್ಲೇ ಗಮನ ಇಡ್ತಾರೆ. ಈ ಜನ ಬರ್ತಾ ಇದ್ದಾರೆ ಅಂದ್ರೆ, ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿ ಇವರಿಗೆ ಅಂತ ಖುಷಿಯಾಗಿ ಮಾತಾಡ್ಕೊಂಡಲ್ಲಿರ್ಲಿಲ್ಲ. ಈಗ ನಾವು ಈ ಸ್ಥಳ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಆ ಬೆಟ್ಟವನ್ನು ಬಿಟ್ಟು ಹೊರಟು ಬಿಟ್ಟನು. ಮೂವರು ಹೊರಟಿದ್ದಾರೆ. ಅದು ಎಲ್ಲಿಗೆ, ದಂಡಕಾರಣ್ಯಕ್ಕೆ ಹೋಗುವುದರಿಂದ ಲಭಿಸುವ ಕಾರ್ಯ ಸಾಧನೆಯ ವಿಷಯಕ್ಕೂ ಚಿಂತಿಸುತ್ತ ಸಹೋದರರೊಡಗೂಡಿ ಸೀತೆಯೊಡನೆ ಅತ್ರಿ ಮಹರ್ಷಿಗಳ ಶ್ರೇಷ್ಠವಾದ ಆಶ್ರಮಕ್ಕೆ ರಾಮನು ಬಂದನು. ನೋಡಿ, ಇದನ್ನೇ ಹೇಳೋದು. ದಂಡಕಾರಣ್ಯ ಅಂದ್ರೆ ಬಹಳ ರಾಕ್ಷಸರು, ಬಹಳ ದಟ್ಟವಾದ ಕಾಡು, ಬಹಳ ಕಷ್ಟ. ಅಲ್ಲಿಗೆ ಶ್ರೀರಾಮ ಇಚ್ಛೆ ಪಟ್ಟು ಬಂದಿದ್ದು. ಚಿತ್ರಕೂಟ ಪರ್ವತದ ಎಲ್ಲ ಅನುಕೂಲ ಇದೆ, ಭರದ್ವಾಜ ಮುನಿಗಳು ಪರ್ಣಕುಟೀರ ಮಾಡಿಕೊಟ್ಟು ಎಲ್ಲ ಅನುಕೂಲವಾಗಿರುವಂತ ಸ್ಥಳ. 14 ವರ್ಷ ಇಲ್ಲೇ ಕಾಲ ಕಳೆದು ಹೊರಟೋಗೋಣ ಅಂತ ಇರ್ಲಿಲ್ಲ. ಇದನ್ನೆಲ್ಲ ನಾವು ಗಮನಿಸ್ಬೇಕು. ಶ್ರೀರಾಮ ಹೇಳ್ತಾರೆ, ಈಗ ನಾವು ದಂಡಕಾರಣ್ಯಕ್ಕೆ ಹೋಗ್ಬೇಕು. ಕಷ್ಟ ಅಂತ ಗೊತ್ತಿದ್ರೂ ಅಲ್ಲಿ ನಮ್ಮ ಒಂದು ಕರ್ತವ್ಯ ಇದೆ, ನಮ್ಮ ಕಾರ್ಯ ಸಾಧನೆ. ಅದ್ರ ಬಗ್ಗೆ ಲಕ್ಷ್ಮಣನ ಜೊತೆ ಚಿಂತನೆ ಮಾಡೋದಂತೆ ರಾಮ. ನಾವು ಅಲ್ಲಿ ಹೋಗ್ಬೇಕು, ಯಾಕೆಂದ್ರೆ ಅಲ್ಲಿ ರಾಕ್ಷಸರಿದ್ದಾರೆ, ಅವರನ್ನೆಲ್ಲ ನಾವು ಸಂಹಾರ ಮಾಡಬೇಕು. ಅವರಿಂದ ತೊಂದರೆ ಅನುಭವಿಸ್ತಾ ಇರೋ ಋಷಿ ಮುನಿಗಳನ್ನೆಲ್ಲ ನಾವು ಕಾಪಾಡಬೇಕು, ರಕ್ಷಣೆ ಕೊಡಬೇಕು, ನಡಿ ಅಂತ ದಂಡಕಾರಣ್ಯದ ಕಡೆ ಹೋಗಿದ್ದಾರೆ. ಆ ದಂಡಕಾರಣ್ಯಕ್ಕೆ ಪ್ರವೇಶ ಆಗ್ತಾ ಇದ್ದಾಗಲೇ ಒಂದು ನಿರ್ಜನವಾದ ಪ್ರದೇಶ, ಜನಜಂಗುಳಿಯಿಂದ ದೂರವಾಗಿತ್ತು. ಅದ್ಯಾರು ಅಂದ್ರೆ ಅತ್ರಿ ಮಹರ್ಷಿಗಳ ಆಶ್ರಮ. ಅದು ಬ್ರಹ್ಮ ಚಿಂತನೆಯನ್ನು ಮಾಡುತ್ತಾ ಕುಳಿತಿದ್ದ, ತಪೋವನವನ್ನೆಲ್ಲ ಬೆಳಗುತ್ತಿದ್ದ ಮುನಿಗೆ ದಂಡವತ್ ನಮಸ್ಕಾರ ಮಾಡುತ್ತಾ, ನಾನು ರಾಮನು, ನಿಮಗೆ ವಂದಿಸುವೆನು ಎಂದನು. ಪ್ರತಿಯೊಂದು ವಾಕ್ಯನೂ ನಾವು ಅರ್ಥ ಮಾಡ್ಕೋಬೇಕಲ್ಲಿ. ನೋಡಿ, ಪರಮಾತ್ಮನೇ ಆಗಿದ್ರು ಇಲ್ಲಿ ನರರೂಪಧಾರಿ ಅಲ್ವಾ. ದಂಡವತ್ ಪ್ರಣಾಮ ಅಂದ್ರೆ ಪುರುಷರು ಸಾಮಾನ್ಯವಾಗಿ ಗುರುಗಳಿಗೆ, ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ದಂಡವತ್ ಅಂದ್ರೆ ಒಂದು ಕೋಲಿನ ಹಾಗೆ ಉದ್ದಕ್ಕೆ ಮಲಗಿ ನಮಸ್ಕಾರ ಮಾಡಬೇಕು. ಸ್ತ್ರೀಯರು ಹಾಗೆ ಮಾಡೋ ಹಾಗಿಲ್ಲ.
ಯಾಕೆಂದ್ರೆ ಸ್ತ್ರೀಯರು ಮಂಡಿಕಾಲೂರಿ ತಲೆಯನ್ನ ನೆಲಕ್ಕೆ ತಾಕ್ಸಿ ನಮಸ್ಕಾರ ಮಾಡಬೇಕು. ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಶಾಸ್ತ್ರ ಒಂದು ಕಡೆ ನಾವು ಗಮನಿಸಿದ ಹಾಗೆ ಅವರ ಎದೆ ಭೂಮಿಗೆ ತಾಕ್ಬಾರ್ದು ಅಂತ, ಆ ರೀತಿಯಲ್ಲಿ ಏನೋ ಒಂದು ಶಾಸ್ತ್ರ ಇದೆ. ಹಾಗಾಗಿ ಅವರು ದಂಡವತ್ ಪ್ರಣಾಮ ಮಾಡಬಾರ್ದು. ನಮಸ್ಕಾರ ಮಾಡಿದ ಮೇಲೆ ರಾಮ ಹೇಳಿದ್ನಂತೆ, ನಾನು ರಾಮನು, ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ವಿಚಾರ ಏನು ಅಂದರೆ, ಯಾವತ್ತು ಸಜ್ಜನರ ಲಕ್ಷಣ ಇನ್ನೊಬ್ಬರನ್ನ ಹೋಗಿ ಮಾತನಾಡಿಸ್ಬೇಕಾದಾಗ ಅಥವಾ ಪರಿಚಯ ಮಾಡ್ಕೋಬೇಕಾದಾಗ ಮೊದಲು ತಮ್ಮ ಪರಿಚಯವನ್ನ ಕೊಟ್ಟು ಅವರು ಮಾತನಾಡ್ಬೇಕು. ಈಗ ಫೋನ್ ಮಾಡ್ತಾರೆ ಕೆಲವರು, ಫೋನ್ ಮಾಡಿಬಿಟ್ಟು ಏನೋ ಮಾತಾಡೋದು, ವಿಚಾರ ಹೀಗೆ ಹಾಗೆ ಅದು ಇದು ಅಂತೆಲ್ಲ ಶುರು ಮಾಡ್ಬಿಡೋದು. ಅವ್ರು ಯಾರು ಅಂತಾರೆ ಗೊತ್ತಿರಲ್ಲ, ಮೊದಲು ಅವರು ತಾವು ಯಾರು ಅಂತ ಹೇಳಬೇಕು. ಅದು ಸಜ್ಜನರ ಲಕ್ಷಣ. ಹಾಗೇನೆ ಯಾರದೇ ಒಬ್ಬರು ಮನೆಯನ್ನು ಪ್ರವೇಶ ಮಾಡಕ್ ಮುಂಚೆ ಅವರ ಅನುಮತಿ ಪಡ್ಕೊಂಡು ಒಳಗಡೆ ಹೆಜ್ಜೆ ಇಡಬೇಕು, ಅದು ಸಜ್ಜನರ ಲಕ್ಷಣ. ಹೀಗೆಲ್ಲ ಅದಕ್ಕೆ ಶ್ರೀರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದಿದ್ದು. ಮರ್ಯಾದೆ ಅಂದ್ರೆ ಒಂದು ಪರಿಮಿತಿ, ಆ ಪರಿಮಿತಿಯನ್ನ ಮೀರಿ ಹೋಗ್ಲಿಲ್ಲ ಅಂತ. ನಂತರ ಶ್ರೀರಾಮ ಹೇಳಿದ್ನಂತೆ ಅತ್ರಿಮುನಿಗಳಿಗೆ, ತಂದೆಯ ಅಪ್ಪಣೆಯನ್ನ ಗೌರವಿಸಿ ನಾನು ಕಾಡಿನಲ್ಲಿ ವಾಸ ಮಾಡುತ್ತಾ ನಿಮಿತ್ತವಾಗಿ ದಂಡಕಾವನಕ್ಕೆ ಬಂದಿರುವೆನು, ತಮ್ಮ ದರ್ಶನದಿಂದ ಧನ್ಯನಾದೆ. ನೋಡಿ, ಒಂದು ಪದ ಕೂಡ ವ್ಯರ್ಥವಾದ ಪದವನ್ನು ಬಳಸಲ್ಲ. ನಾವು ಯಾರತ್ರಾದ್ರೂ ಮಾತನಾಡಬೇಕಾದ್ರೆ ಅನಾವಶ್ಯಕವಾಗಿ ಪದಗಳನ್ನು ಬಳಸಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ವಿಚಾರವನ್ನು ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ಈಗ ಮಿತ್ರರು, ಕಿರಿಯರು, ಮಕ್ಕಳು ಅವ್ರ ಹತ್ರ ಪರವಾಗಿಲ್ಲ, ಕಿರಿಯರ ಬಳಿ ಮಾತನಾಡ್ಬೇಕಾದ್ರೆ, ಗುರುಗಳ ಹತ್ರ, ಸಾಧು ಸಜ್ಜನರು ಅಥವಾ ಗೌರವಾನ್ವಿತರ ಹತ್ರ ಮಾತನಾಡ್ಬೇಕಾದಾಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಬೇಕು, ಸಂಕ್ಷಿಪ್ತವಾಗಿ ಹೇಳಿ ಮುಗಿಸು. ಹೇಳಿದ್ದನ್ನೇ ಎರಡೆರಡು ಸರಿ ಹೇಳೋದು, ಇಲ್ಲ ಸಲ್ಲದ್ದನ್ನೆಲ್ಲ ಸೇರಿಸ್ಕೊಂಡು ಹೇಳೋದು, ಅಂದ್ರೆ ಚಿಕ್ಕದಾಗಿ ಹೇಳೋದನ್ನ ದೊಡ್ಡದಾಗಿ ಕತೆ ಹೇಳ್ತಾ ಹೋಗೋದು ಹಾಗೆ ಮಾಡಬಾರ್ದು. ನೋಡಿ, ಅವ್ರು ಕೇಳಕ್ ಮುಂಚೆನೆ ಶ್ರೀರಾಮ ಹೇಳಿದ್ದಾನೆ, ತಂದೆಯ ಅಪ್ಪಣೆಯನ್ನ, ತಂದೆಯ ಆದೇಶವನ್ನ ಮನ್ನಿಸಿ ನಾನು ಕಾಡಿನಲ್ಲಿ ವಾಸ ಮಾಡ್ತಾ ನಿಮಿತ್ತವಾಗಿ, ಏನೋ ಒಂದು ಕಾರ್ಯ ನಿಮಿತ್ತವಾಗಿ ದಂಡಕಾವನಕ್ಕೆ ಬಂದಿದ್ದೀನಿ. ಅಂದ್ರೆ ದಂಡಕಾವನದಲ್ಲಿ ಅತ್ರಿಮುನಿಗಳ ಆಶ್ರಮ ಇತ್ತು ಅಂತ ಅರ್ಥ. ಈಗ ನಿಮ್ಮ ಆಶ್ರಮಕ್ಕೆ ಬಂದಿದ್ದೆ ಅಂದ್ರೆ ನಿಮ್ಮ ದರ್ಶನಾಕಾಂಕ್ಷಿಯಾಗಿ ಬಂದಿದ್ದೀನಿ. ನೋಡಿ, ಅಷ್ಟರಲ್ಲೇ ಎಲ್ಲ ಇದೆ. ಅತ್ರಿಮುನಿಗಳು ರಾಮನ ಮಾತನ್ನು ಕೇಳಿ, ರಾಮನೆಂದರೆ ಪರಮನಾದ ಶ್ರೀಹರಿಯೇ ಎಂದು ತಿಳಿದವರು. ಯಾಕೆಂದ್ರೆ ಅವರು ತ್ರಿಕಾಲಜ್ಞಾನಿಗಳು. ಶ್ರೀರಾಮನನ್ನ ನೋಡ್ತಾ ಇದ್ದಾಗಲೇ ಗೊತ್ತಾಯಿತು, ಶ್ರೀಮನ್ ನಾರಾಯಣನೇ ಈ ರೂಪದಲ್ಲಿ ಬಂದಿರೋದು ಅಂತ ಭಕ್ತಿಯಿಂದ ಕೂಡಿಸಿ ವಿಧಿಪೂರ್ವಕವಾಗಿ ಗೌರವಿಸಿ ಪೂಜಿಸಿ ಅಲ್ಲಿ ದೊರಕುವಂತ ಹಣ್ಣುಗಳಿಂದ ಆತಿಥ್ಯ ಮಾಡಲ್ಪಟ್ಟು ರಾಮ ಸೀತೆ ಲಕ್ಷ್ಮಣನ ಕುರಿತು ಸಂತುಷ್ಟನಾದ ಋಷಿಯು ಈ ಮಾತನ್ನು ಹೇಳಿದನು. ಅತ್ರಿಮುನಿಗಳು ಹೇಳಿದ್ರು, ನನ್ನ ಪತ್ನಿಯಾದ ಅನಸೂಯೆ ಎಂಬುವಳು ಬಹಳ ವೃದ್ಧೆಯಾಗಿದ್ದಾಳೆ, ಆಕೆ ಧರ್ಮವನ್ನು ಬಲ್ಲವಳು, ಧರ್ಮ ತತ್ಪರಳು ಆಗಿದ್ದಾಳೆ, ಬಹಳ ಕಾಲ ತಪಸ್ಸು ಮಾಡಿದವಳಾಗಿದ್ದಾಳೆ ಅನಸೂಯ, ಆಕೆ ಒಳಗಿದ್ದಾಳೆ, ಸೀತೆಯು ಅವಳನ್ನು ಕಾಣಲಿ. ರಾಮನಿಗೆ ಹೇಳ್ತಾ ಇರೋದು, ಸೀತೆನ ಅವಳ ಹತ್ರ ಕಳಿಸ್ಕೊಡು, ಸೀತೆನ ಭೇಟಿ ಮಾಡಲಿ ಅನಸೂಯೆ ಅಂತ ಹೇಳಿದ. ಹಾಗೆ ಹೇಳ್ತಾ ಇದ್ದಾಗಲೇ ಶ್ರೀರಾಮ ಸೀತೆಗೆ ಹೇಳಿದಂತೆ, ಒಳಗೆ ಹೋಗು, ತಾಯಿಯಾದ ಅನಸೂಯೆಯನ್ನು ನಮಸ್ಕರಿಸಿ ಮಾತನಾಡಿಕೊಂಡು ಬೇಗನೆ ಬಾ ಅಂತ ಹೇಳಿದ.
ರಾಮ ಹೇಳಿದಂತೆ ಸೀತೆ ಒಳಗಡೆ ಹೋಗಿ ಅನಸೂಯೆಯನ್ನ ಭೇಟಿ ಮಾಡಿದಾಳೆ. ಅಲ್ಲಿ ಹೋಗಿ ಅನಸೂಯೆಗೆ ಮೊದಲು ನಮಸ್ಕಾರ ಮಾಡಿದ್ದಾಳೆ. ನೋಡಿ, ಇದು ಸಂಸ್ಕಾರವಂತರು ಅಂದ್ರೆ ಹೀಗೆ. ಆಕೆ ಹತ್ರ ಹೋಗಿ ಆಕೆಗೆ ನಮಸ್ಕಾರ ಮಾಡಿದಾಗ ಅನಸೂಯೆಗೆ ಗೊತ್ತಾಗಿದೆ ಸೀತೆ ಅಂತ. ಸೀತೆ ಬಾಯಿಲಿ ಅಂತ ಕರೆದು ಪ್ರೀತಿಯಿಂದ ಆಲಂಗಿಸಿಕೊಂಡಳು. ವಿಶ್ವಕರ್ಮನಿಂದ ತಯಾರಿಸಲ್ಪಟ್ಟ ದೇವಲೋಕದ ಒಂದು ಜೊತೆ ಬೆಂಡೋಲೆಗಳನ್ನು ಶುಭ್ರವಾದ ದೇವತೆಗಳು ಉಪಯೋಗಿಸುವ ರೀತಿಯಲ್ಲಿದ್ದುವಂತಹ ಒಂದು ಒಂದು ಜೊತೆ ರೇಷ್ಮೆಯ ವಸ್ತ್ರಗಳನ್ನು, ಸೀರೆಗಳನ್ನು ಭಕ್ತಿಯಿಂದ ಕೊಟ್ಟಳು. ಅಂದ್ರೆ ಈ ಅನಸೂಯ ಕೊಟ್ಟಂತಹ ಸೀರೆಯನ್ನೇ ಸೀತೆ ಹುಟ್ಕೊಂಡಿದ್ದು. ಅದ್ರ ವಿಶೇಷ ಏನು ಅಂದ್ರೆ, ಅದು ಯಾವತ್ತೂ ಕೂಡ ಕೊಳೆ ಆಗೋದಿಲ್ಲ, ಅದನ್ನು ಒಗೆಯೋ ಅವಶ್ಯಕತೆ ಇಲ್ಲ. ಕೆಲವರಿಗೆಲ್ಲ ಬರುತ್ತೆ, ಇದೇನು ಎಷ್ಟು ವರ್ಷ ಅದೇ ಉಟ್ಕೊಂಡಿದ್ಲಲ್ಲ, ಅಲ್ಲಿ ಕೂತಾಗ ಎಷ್ಟೋ ತಿಂಗಳುಗಳು ಸ್ನಾನ ಇಲ್ಲ ಏನು ಇಲ್ಲ ಅಂತೆಲ್ಲ ಬರುತ್ತೆ. ಅದು ವಿಚಾರವಾಗಿ ಮಂಡೋದರಿ ಸೀತೆ ಅಶೋಕವನದಲ್ಲಿದ್ದಾಗ ವಸ್ತ್ರಗಳನ್ನು ಕಳಿಸ್ತಾಳೆ. ಪಾಪ ಆಕೆ ಅದೇ ವಸ್ತ್ರದಲ್ಲಿದ್ದಾಳೆ, ಹೋಗಿ ಕೊಟ್ಟು ಬಾ ಅಂದಾಗ ಆಕೆ ಹೇಳ್ತಾಳೆ, ಅನಸೂಯ ಕೊಟ್ಟಿರೋ ವಸ್ತ್ರ ಇದು, ಇದು ಯಾವತ್ತು ಶುದ್ಧ ಆಗಲ್ಲ, ಏನು ಇದು ಅಶುದ್ಧಿ ಆಗಲ್ಲ, ಒಗೆಯೋ ಅಗತ್ಯ ಏನೂ ಇಲ್ಲ, ಬಹಳ ಶುಭ್ರವಾದದ್ದು ಇದು ಅಂತೆಲ್ಲ ಹೇಳ್ತಾಳೆ. ಅಂತಹ ಒಂದು ಪವಿತ್ರವಾದ ವಸ್ತ್ರವನ್ನು ಕೊಟ್ಟಿದ್ದಾಳೆ. ಆಮೇಲೆ ಸೀತೆಗೆ ದಿವ್ಯವಾದ ಅಂಗರಾಗ ಅಂದ್ರೆ ಅರಿಶಿನದ ರೂಪದಲ್ಲಿ ಹಚ್ಕೊಳ್ಳುವಂಥದ್ದು ಸುಮಂಗಲಿಯರು, ಅದನ್ನು ಕೊಟ್ಟಿದ್ದಾಳೆ. ಆಮೇಲೆ ಅನಸೂಯೆ ಆಶೀರ್ವಾದ ಮಾಡಿದಂತೆ ಸೀತೆಗೆ, ಈ ಹರಿದ್ರಾಕಾಂತಿಯು, ಹರಿದ್ರ ಅಂದ್ರೆ ಹಳದಿ ಬಣ್ಣ ಅಂತ, ಆ ಹರಿದ್ರಾಕಾಂತಿಯು ಎಂದಿಗೂ ನಿನ್ನನ್ನು ಅಗಲದೇ ಇರಲಿ ಜಾನಕಿಯೇ. ಪಾತಿವ್ರತ್ಯ ಧರ್ಮವನ್ನ ಗೌರವಿಸಿ ನೀನು ರಾಮನನ್ನು ಹಿಂಬಾಲಿಸು. ರಾಘವನು ನಿನ್ನೊಡಗೂಡಿ ಸುಖವಾಗಿ ಮತ್ತೆ ಮನೆಗೆ ಹಿಂತಿರುಗುವಂತಾಗಲಿ ಅಂತ ಆಶೀರ್ವಾದ ಮಾಡಿದೆ. ನೋಡಿ, ಆಶೀರ್ವಾದ ಕೂಡ ಸಂದರ್ಭೋಚಿತವಾಗಿ ಮಾಡಬೇಕು. ಅನಸೂಯೆ ಹೇಳ್ತಾ ಇರೋದು, ಮೊದಲಿಗೆ ನೀನು ಸದಾ ಇರುವವರೆಗೂ ನೀನು ಸುಮಂಗಲಿಯಾಗಿರು ಅಂತ. ಅನಸೂಯ ಕೊಟ್ಟಂತಹ ಆ ಒಂದು ಸಂದರ್ಭದಲ್ಲಿ ಕೊಟ್ಟಂಥದ್ದು ಏನಿತ್ತೋ, ಆಶೀರ್ವಾದ ಮಾಡಿದ್ದು, ಕೊನೆಯವರೆಗೂ ಸೀತೆ ಅದೇ ರೀತಿಯಲ್ಲಿ ಸುಮಂಗಲಿಯಾಗಿ ಇತ್ತು. ಆಮೇಲೆ ಪಾತಿವ್ರತ್ಯ ಧರ್ಮವನ್ನ ಅನುಸರಿಸು, ರಾಮನನ್ನ ಹಿಂಬಾಲಿಸು ಅಂತ ಹೇಳಿದ. ಜೊತೆಗೆ ಈ 14 ವರ್ಷ ವನವಾಸ ಮುಗಿಸಿ ಸುಖವಾಗಿ ಮನೆಗೆ ಹೋಗುವಂತಾಗಲಿ, ಹಿಂತಿರುಗಿ ಅಯೋಧ್ಯೆಗೆ ಹೋಗುವಂತಾಗಲಿ ಅಂತ ಕೂಡ ಆಶೀರ್ವಾದ ಮಾಡಿ. ಇಲ್ಲಿ ನಾವು ಗಮನಿಸೋದು ಏನು ಅಂದ್ರೆ, ಹಿರಿಯರ ಆಶೀರ್ವಾದ ನಮಗೆ ಬಹಳ ಮುಖ್ಯ. ಆಮೇಲೆ ಇಲ್ಲಿ ಹಿರಿಯರು ಯಾರು ಅಂತ ಕೂಡ ಅರ್ಥ ಮಾಡ್ಕೋಬೇಕು. ಕೆಲವರು ಹಿರಿಯರು ಅಂದ್ರೆ ಹೆಚ್ಚು ನಮಗಿಂತ ಹೆಚ್ಚು ವಯಸ್ಸಾಗಿರೋರು, ಒಂದು ಅರ್ಥದಲ್ಲಿ ಹಿರಿಯರೇ, ತಲೆ ಕೂದಲೆಲ್ಲ ಬೆಳ್ಳಗಾಗಿರೋರು ಹಿರಿಯರು ಅಂತೆಲ್ಲ ಭಾವಿಸ್ತಾರೆ. ನಿಜವಾದ ಅರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ಅದಲ್ಲ. ಯಾರನ್ನ ಹಿರಿಯರು ಅಂತ ಕರೀತಾ ಇದ್ರು ಅಂದ್ರೆ, ಯಾರು ಜ್ಞಾನಿಗಳಾಗಿರ್ತಾ ಇದ್ರು, ಆ ಜ್ಞಾನಿಗಳಲ್ಲಿ ಏನು ಅಂದ್ರೆ, ಒಂದು ಶಾಸ್ತ್ರಜ್ಞಾನ, ಜೀವನದ ಅನುಭವ, ಎರಡೂ ಇರಬೇಕು. ಶಾಸ್ತ್ರವನ್ನು ಓದ್ಕೊಂಡಿರ್ಬೇಕು, ಜೀವನದಲ್ಲಿ ಆ ಶಾಸ್ತ್ರವನ್ನು ಅಳವಡಿಸಿಕೊಂಡು ಜೀವನ ಮಾಡಿದ್ರು, ಅಂದ್ರೆ ತಪಸ್ಸನ್ನು ಆಚರಿಸಿರ್ಬೇಕು. ಶಾಸ್ತ್ರಜ್ಞಾನ ಮತ್ತು ತಪಸ್ಸು ಇವೆರಡು ಯಾರ ಜೀವನದಲ್ಲಿರುತ್ತೋ ಅವ್ರು ಹಿರಿಯರು. ಅವರು ತಿಳ್ಕೊಂಡು ಇರ್ತಾರೆ, ಜೀವನದಲ್ಲಿ ಶುದ್ಧವಾಗಿ ತಪಸ್ವಿ ಜೀವನವನ್ನ, ತಪಸ್ಸನ್ನ ಆಚರಿಸಿರ್ತಾರೆ. ಅಂದ್ರೆ ಮನೆಯಲ್ಲೇ ಇದ್ದು ಕೂಡ ತಪಸ್ಸನ್ನ ಆಚರಿಸಿರ್ಬೋದು, ಶುದ್ಧವಾಗಿ ಜೀವನ ಮಾಡೋದೇ ಒಂದು ತಪಸ್ಸು. ಅಂಥವರನ್ನ ಹಿರಿಯರು, ಅವರ ಆಶೀರ್ವಾದ ಖಂಡಿತವಾಗಿ ಫಲ ಕೊಡುತ್ತೆ.
ಹಾಗಾಗಿ ಅವರ ಆಶೀರ್ವಾದ ಪಡ್ಕೊಳ್ಳೋದೇ ಒಂದು ಭಾಗ್ಯ. ಶ್ರೀರಾಮ ಹೇಳ್ತಾನೆ, ನೋಡು ನೀನೇನಾದರೂ ಅರಮನೆಯಲ್ಲಿ ಇದ್ದಿದ್ರೆ ನಿನಗೆ ಈ ಭಾಗ್ಯ ಸಿಗ್ತಾ ಇತ್ತಾ? ಭರದ್ವಾಜ ಮುನಿಗಳು ಮತ್ತೆ ಎಷ್ಟೊಂದು ಋಷಿ ಮುನಿಗಳ ದರ್ಶನ, ಅತ್ರಿ ಮುನಿಗಳು, ಅನಸೂಯೆಯಂತ ಮಹಾ ಪತಿವ್ರತೆ, ಅಂತಹವರ ದರ್ಶನ ನಿನಗೆ ಆಗ್ತಾ ಇತ್ತ ಅರಮನೆಯಲ್ಲಿ ಇದ್ದಿದ್ರೆ? ಇಲ್ಲಿಗೆ ಬಂದು ನೀನು ಆಶೀರ್ವಾದ ಪಡ್ಕೊಂಡು ನೀನು ಧನ್ಯಳಾದೆ ಅಂತ ರಾಮ ಕೂಡ ಹೇಳ್ತಾನೆ. ನಂತರ ರಾಮ ಲಕ್ಷ್ಮಣ ಸೀತೆಯರಿಗೆ ಭೋಜನವನ್ನು ಮಾಡಿಸಿ ಅತ್ರಿ ಮಹರ್ಷಿ ಕೈ ಮುಗಿದುಕೊಂಡು ಹೀಗೆ ಹೇಳಿದ್ದಂತೆ, ಎಲೈ ರಾಮನೇ, ನೀನೇ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದವನಾಗಿ ಆ ಲೋಕಗಳಲ್ಲೆಲ್ಲವನ್ನೂ ಕಾಪಾಡುವುದಕ್ಕಾಗಿ ದೇವತೆಗಳು, ಮನುಷ್ಯರು, ಮೂಕ ಪ್ರಾಣಿಗಳ ಶರೀರವನ್ನ ನೀನು ಪ್ರವೇಶ ಮಾಡಿದೀಯಾ, ಅಂದ್ರೆ ಧಾರಣೆ ಮಾಡಿಕೊಂಡಿದ್ಯಾ? ಆಯಾ ದೇಹ ಗುಣಗಳಿಂದ ನೀನು ಎಂದು ಅಂಟಲ್ಪಡುವುದಿಲ್ಲ. ಎಲ್ಲರನ್ನ ಮೋಹಗೊಳಿಸುವ ಮಾಯೆಯು ಕೂಡ ನಿನಗೆ ಹೆದರುವಳು. ಹಿಬೇತ್ಯ ಅಖಿಲ ಮೋಹಕರಿ ಚ ಮಾಯ ಅಂತ. ಮಾಯೆ ಎಲ್ಲ ಜೀವರಾಶಿಗಳನ್ನ ಮೋಹಗೊಳಿಸ್ಬಿಟ್ಟಿದೆ ಪರಮಾತ್ಮನನ್ನ ಹೊರತುಪಡಿಸಿ. ಅದನ್ನೇ ಅತ್ರಿಮುನಿಗಳು ಇಲ್ಲಿ ಬೀಳ್ಕೊಡ್ಬೇಕಾದ್ರೆ, ಹೊರಡಬೇಕಾದ್ರೆ ರಾಮನಿಗೆ ಹೇಳಿದ್ರಂತೆ, ಶ್ರೀರಾಮ ನೀನೇ ಎಲ್ಲ ಲೋಕಗಳ ಸೃಷ್ಟಿಕರ್ತ, ಲೋಕಗಳನ್ನ ಪಾಲನೆ ಮಾಡೋದಕ್ಕೆ ನೀನೇನ್ ಮಾಡಿದೀಯ ಅಂದ್ರೆ ನೀನೇ ದೇವತೆಗಳಾಗಿದೀಯ. ಅಂದ್ರೆ ಅಗ್ನಿ, ಇಂದ್ರ, ವರುಣ, ವಾಯು, ವಸುಗಳು, ಇನ್ನೊಂದು ಮತ್ತೊಂದು ದೇವತಾಗಣಗಳೇನಿದೆಯೋ ಆ ಎಲ್ಲ ದೇವತಾಗಣಗಳು ನೀನೇನೆ. ಹಾಗಾಗಿ ಎಲ್ಲ ಯಾವ ದೇವತೆಗೆ ನಮಸ್ಕಾರ ಮಾಡಿದ್ರು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಕಚ್ಚತಿ, ಅದು ದೇವತೆಗೆ ಸಲ್ಲುತ್ತೆ. ಈ ಯಜ್ಞ ಮಾಡಬೇಕಾದ್ರೆ ಬೇರೆ ಬೇರೆ ನೀವು ಯಾವ ದೇವತೆಗೆ ನಮಸ್ಕಾರ ಮಾಡಿದ್ರು ಅದು ಪರಮಾತ್ಮನಿಗೆ ಹೋಗಿ ಸಲ್ಲೋದು, ಆ ರೂಪದಲ್ಲಿರೋದು ಪರಮಾತ್ಮನೇ. ಆಮೇಲೆ ಮನುಷ್ಯರ ರೂಪದಲ್ಲಿಯೂ ನೀನೇ ಇದೆಯಾ? ಯಾಕೆಂದ್ರೆ ಇಲ್ಲೊಂದು ನಾಟಕ ನಡಿಬೇಕಲ್ಲ. ಮನುಷ್ಯರು ಯಾಕೆ ಅಂದ್ರೆ ಕರ್ಮ ಮಾಡೋ ಅಧಿಕಾರ ಇರೋದು ಮನುಷ್ಯರಿಗೆ, ಮನುಷ್ಯ ಲೋಕ. ಆ ಮನುಷ್ಯರಿಗೆ ರಜೋಗುಣ ಬೇರೆ ತುಂಬಿದಾನೆ ಪರಮಾತ್ಮ, ಅವ್ರು ಸುಮ್ಮನೆ ಇರಲ್ಲ, ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಎಲ್ಲ ಅನುಕೂಲಗಳಿದ್ದು ಎಲ್ಲ ವ್ಯವಸ್ಥಿತವಾಗಿದ್ರೂ ಕೂಡ ಸುಮ್ಮನೆ ಕುತ್ಕೊಳ್ಳೋ ಅಂತ ಸ್ವಭಾವ ಮನುಷ್ಯರದಲ್ಲ. ಮಧ್ಯೆ ತಿಷ್ಟಂತಿ ರಾಜಸಾಹ ಅಂತ ಭಗವದ್ಗೀತೆಯಲ್ಲಿ ನೀವು ಗಮನಿಸಿ, ಸಮಾಜದಲ್ಲಿ ಅವ್ರಿಗೆಲ್ಲ ಇರುತ್ತೆ, ಅವ್ರು ಏನು ಮಾಡಬೇಕಾಗಿರಲ್ಲ, ಆದರೂ ಕೂಡ ಅವ್ರು ಅದೆಷ್ಟು ಶ್ರಮಪಟ್ಟು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಅವ್ರ ಸ್ವಭಾವ ಅದು, ಸ್ವಭಾವಸ್ತು ಪ್ರವರ್ತತೆ. ಹಾಗಾಗಿ ಮನುಷ್ಯರು ಕರ್ಮ ಮಾಡಬೇಕು, ಕರ್ಮ ಮಾಡ್ತಾನೆ ಇರ್ತಾರೆ ಅವರು. ಆ ಮನುಷ್ಯರ ರೂಪದಲ್ಲಿದ್ದು ರಜೋಗುಣವನ್ನು ಪ್ರಚೋದಿಸಿ ಅವರಿಂದ ಕರ್ಮ ಮಾಡಿಸ್ತಾ ಇರೋನು ಪರಮಾತ್ಮನೇ. ಕರ್ಮ ಕರ್ಮಕೃತ, ಕರ್ಮ ಕೃತಾಗಮ, ಕರ್ಮ ಫಲಪ್ರದ, ಕರ್ಮಜಿತ, ಕರ್ಮ ಬಂಧ, ಮಹಾಕರ್ಮ ವಿಮೋಚಕ, ಕರ್ಮ ನಿಗ್ರಹ, ಕರ್ಮ ಸಾಕ್ಷಿ, ಇಷ್ಟು ಭಗವಂತನೇ. ಕರ್ಮ ಮಾಡೋ ಅಧಿಕಾರ ಇರೋದು ಮನುಷ್ಯರಿಗೆ. ಹಾಗಾಗಿ ಮನುಷ್ಯ ರೂಪದಲ್ಲಿ ಕೂಡ ಪರಮಾತ್ಮ ಇದ್ದು ಅವರ ಮೂಲಕ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ. ಆದರೆ ಪರಮಾತ್ಮನಿಗೆ ಆ ಕರ್ಮ ಅಂಟೋದಿಲ್ಲ. ಕರ್ಮ ಬಂಧ ನೋಡಿ, ಕೆಲವರು ಕೆಲಸ ಕಮ್ಮಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ, ಅದ್ ಸಾಧ್ಯ ಇಲ್ಲ. ಕೆಲವ್ರು ಮಾಡಬೇಕು ಕೆಲಸ ಅಂತಾರೆ, ಅವ್ರ ಕೆಲಸನೇ ಸಿಗಲ್ಲ, ಸುಮ್ಮನೆ ಅಲಿತಾ ಇರ್ತಾರೆ. ಅಂದ್ರೆ ಕರ್ಮ ಮಾಡೋದಕ್ಕೂ ಕೂಡ ಪರಮಾತ್ಮ ಅನುಮತಿ ಕೊಟ್ರೇನೆ ಕರ್ಮ ಮಾಡಕ್ ಸಾಧ್ಯ. ಮನುಷ್ಯ ರೂಪದಲ್ಲಿದ್ದು ಕರ್ಮವನ್ನು ಆಚರಿಸ್ತಾ ಇದ್ದಾನೆ, ಆ ಕರ್ಮದಿಂದಲೇ ಈ ಕಡೆ ದೇವತೆಗಳಿಗೆ ಯಜ್ಞ ಕಾರ್ಯ ಆಗತ್ತೆ, ಈ ಕಡೆ ಜೀವ ಜಂತುಗಳಿಗೆಲ್ಲ ಅದರಿಂದ ಅನುಕೂಲ ಆಗತ್ತೆ. ಆಮೇಲೆ ಪ್ರಾಣಿ ಪಕ್ಷಿಗಳ ಶರೀರಗಳನ್ನು ನೀನು ಕೂಡ ನೀನೇ ಧಾರಣೆ ಮಾಡ್ಕೊಂಡಿದೀಯಾ? ನೋಡಿ, ಒಂದೇ ವಾಕ್ಯದಲ್ಲಿ ಎಷ್ಟು ವಿಚಾರ ಇದೆ. ದೇವತೆಗಳ ಆ ರೂಪದಲ್ಲಿರೋನು ನೀನೇ, ಮನುಷ್ಯರ ರೂಪದಲ್ಲಿರೋದು ಇದ್ದು ಕರ್ಮವನ್ನು ಮಾಡ್ತಾ ಇರೋನು ನೀನೇ, ಪ್ರಾಣಿ ಪಕ್ಷಿಗಳ ರೂಪದಲ್ಲಿರೋನು ನೀನೇ, ಇವೆಲ್ಲ ಬೇಕು.
ಪ್ರಕೃತಿಯ ಮೇಲೆ ಇವೆಲ್ಲ ಒಂದು ಸಮತೋಲನಕ್ಕೆ ಬೇಕಾಗುತ್ತೆ. ಆದರೆ ಆಯಾ ಶರೀರಗಳಲ್ಲಿದ್ದು ಕರ್ಮಕ್ಕೆ ನೀನು ಕಾರಣ ಆಗಿದ್ರೂ ಕೂಡ ನಿನಗೆ ಕರ್ಮದ ಲೇಪ ಇಲ್ಲ. ಯಾಕೆ ಅಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಕ್ಷೇತ್ರಜ್ಞ, ಕೇವಲ ಸಾಕ್ಷಿ ರೂಪದಲ್ಲಿ ಶರೀರದಲ್ಲಿದ್ದೀನಷ್ಟೇ. ಕೇವಲ ನನ್ನ ಉಪಸ್ಥಿತಿಯಿಂದ ಇಂದ್ರಿಯಗಳು, ಪಂಚಮಹಾಭೂತಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ನೋಡಿ, ಪರಮಾತ್ಮ ಶರೀರದಲ್ಲಿ ಇರೋವರೆಗೂ ಶರೀರದಲ್ಲಿ ಎಲ್ಲ ಚಟುವಟಿಕೆ ನಡೀತಾ ಇರುತ್ತೆ. ಇಂದ್ರಿಯಗಳು, ಇನ್ನೊಂದು ಮತ್ತೊಂದು ಎಲ್ಲ ಚಟುವಟಿಕೆ ನಡೀತಿದೆ. ಪರಮಾತ್ಮ ಶರೀರ ಬಿಟ್ಟು ಹೊರಗೆ ಬರ್ತಾ ಇದ್ದಾಗಲೇ ಎಲ್ಲ ಚಟುವಟಿಕೆಗಳು ನಿಂತೋಗುತ್ತೆ, ಆ ಶರೀರ ನಾಶ ಆಗ್ಬಿಡುತ್ತೆ. ಈ ಲೋಕನೂ ಹಾಗೆ, ಲೋಕದಲ್ಲಿ ಪರಮಾತ್ಮನ ಚೈತನ್ಯ ತುಂಬಿಕೊಂಡಿರೋವರೆಗೂ ಲೋಕ ಮುಂದುವರಿತಾ ಇರುತ್ತೆ. ಎಲ್ಲರನ್ನ ಮೋಹಗೊಳಿಸುವ ಮಾಯೆ ಕೂಡ ಪರಮಾತ್ಮನಿಗೆ ಹೆದರುತ್ತಂತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಮಾಯೆ, ಯೋಗ ಮಾಯೆ ಅಥವಾ ವಿಷ್ಣು ಮಾಯೆ ಏನ್ ಮಾಡುತ್ತೆ ಅಂದ್ರೆ, ದಾಸಿಯಂತೆ ಪರಮಾತ್ಮನಿಗೆ. ಯಜಮಾನ ಒಂದು ಕೆಲಸ ಹೇಳ್ತಾನೆ, ಈ ಕೆಲಸ ಮಾಡು, ದಾಸಿ ಹೋಗಿ ಕೆಲಸವನ್ನು ಮುಗಿಸಿ ಮತ್ತೆ ಬರ್ತಾಳಂತೆ, ಪ್ರಭು ನೀವು ಮಾಡಿದ ಹೇಳಿದ ಕೆಲಸ ಮಾಡಿ ಮುಗಿಸಿದೆ, ಮತ್ತೇನ್ ಮಾಡ್ಬೇಕು ಹೇಳಿ. ಮಾಯೆ ಪರಮಾತ್ಮನ ದಾಸಿ, ಸೇವೆ ಮಾಡಕ್ಕೆ ಇರೋದು. ಅದನ್ನೇ ಚಿತ್ರದಲ್ಲಿ ಏನ್ ಮಾಡಿದ್ರು, ಈ ಸೇವೆ ಮಾಡ್ತಾ ಇರೋದು ಅಂದ್ರೆ ಓಡಾಡ್ತಾ ಇರೋದನ್ನೆಲ್ಲ ಬರೆಯಕ್ಕಾಗಲ್ಲ ಅಂತ ಹೇಳಿ ಪಾದ ಸೇವೆ ಮಾಡೋ ಹಾಗೆ ಚಿತ್ರ ಬರೆದ್ರು. ಮಹಾಲಕ್ಷ್ಮಿ ಅಂದ್ರೆ ಇಲ್ಲಿ ವಿಷ್ಣು ಮಾಯೆ, ಪಾದ ಸೇವೆ ಮಾಡ್ತಾ ಇದ್ರೆ ಪರಮಾತ್ಮನ ಸೇವೆ ಮಾಡ್ಕೊಂಡು ಇರೋದು ಅಂತ. ಹಾಗೆ ನೋಡಿ, ಇಲ್ಲಿ ದ್ವಾರಪಾಲಕರಾಗಿ ನಿಂತಿರ್ತಾರೆ, ಅವ್ರದ್ದೊಂದು ಸೇವೆ. ಈ ಗರುಡ ದೇವರದ್ದು ಅವ್ರದ್ದೊಂದು ಸೇವೆ, ಹನುಮಂತಂದು ಸೇವೆ, ಎಲ್ಲ ಸೇವಕರೇ, ಪ್ರಭು ಪರಮಾತ್ಮ ಒಬ್ಬನೇ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ನಾವು ಯಾರನ್ನು ಆಳೋದಕ್ಕೆ ಹೋಗೋದಿಲ್ಲ, ಆಳುವಂಥವನು ಪರಮಾತ್ಮ ಒಬ್ಬನೇ, ನಾವೆಲ್ಲ ಪರಮಾತ್ಮನ ಸೇವಕರು. ಎಲ್ಲಿಂದ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಸಾಮಾನ್ಯ ಮನುಷ್ಯನವರೆಗೂ, ಒಂದು ಪುಟ್ಟ ಜೀವಿಯವರೆಗೂ ಎಲ್ಲರೂ ಕೂಡ ಪರಮಾತ್ಮನ ಸೇವೆ ಮಾಡ್ತಾ ಇರೋರು. ಇದನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಅಭಿಮಾನ ಹೊರಟೋಗುತ್ತೆ. ನಾವು ಪರಮಾತ್ಮನ ಸೇವಕರಷ್ಟೇ, ಪರಮಾತ್ಮನ ಒಂದು ಆನಂದಕ್ಕಾಗಿ, ಪರಮಾತ್ಮನ ಲೀಲೆಗಾಗಿ ನಾವು ಸೃಷ್ಟಿಯಾಗಿದ್ದೀವಿ ಅಷ್ಟೇ, ನಿಮಿತ್ತ ಮಾತ್ರರಾಗಿ ಇದ್ದೀವಿ. ನಮ್ದು ಅಂತ ಇಲ್ಲಿ ದೊಡ್ಡಸ್ಕೆ ಏನೂ ಇಲ್ಲ. ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಅಂದ್ರೆ ಶಿವನಿಂದ ಹಿಡಿದು ನೋಡಿ, ಲಯಕರ್ತ ಶಿವ, ಲಯ ಮಾಡಬೇಕು. ಇನ್ನು ದೇವತೆಗಳು ಯಮಧರ್ಮನಿಂದ ಹಿಡಿದು ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿಯನ್ನು ಸೇರಿಸಿ ಇಲ್ಲಿ ಹೇಳುತ್ತೆ ಶಾಸ್ತ್ರ, ಜಗನ್ಮಾತೆ ಕೂಡ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೆ. ಹೀಗಾಗಿ ಇಲ್ಲಿ ಅತ್ರಿ ಮುನಿಗಳು ಹೇಳಿರುವಂತ ಮಾತು, ಎಲ್ಲರನ್ನ ಮೋಹಗೊಳಿಸುವಂತ ಮಾಯೆ ಕೂಡ ನಿನಗೆ ಹೆದರ್ತಾಳೆ. ಯಾಕೆಂದ್ರೆ ಪ್ರಭುವಿಗೆ ದಾಸಿಯಾದವಳು ಹೇಗೆ, ಚಕ್ರವರ್ತಿಗೆ, ಮಹಾರಾಜನಿಗೆ ದಾಸಿಯಾದವಳು ಹೇಗೆ ಭಯಭಕ್ತಿಯಿಂದ ನಡ್ಕೊಳ್ತಾಳೋ ಹಾಗೆ ಅಂತ ಅರ್ಥ. ಇಷ್ಟು ಹೇಳಿ ಇಲ್ಲಿ ಈ ಅಧ್ಯಾತ್ಮ ರಾಮಾಯಣದಲ್ಲಿ ನವಮ ಸರ್ಗ ಮುಕ್ತಾಯ ಆಗಿದೆ. ಇದಾದ್ಮೇಲೆ ನಾವು ನೋಡುವಂಥದ್ದು ಮುಂದಿನ ವಿಚಾರದಲ್ಲಿ, ಮುಂದಿನ ಸರ್ಗದಲ್ಲಿ ದಂಡಕಾರಣ್ಯವನ್ನ ಶ್ರೀರಾಮ ಪ್ರವೇಶ ಮಾಡೋದು, ಅಲ್ಲಿ ರಾಕ್ಷಸ ಸಂಹಾರ, ಜೊತೆಗೆ ಆ ಜೀವಾತ್ಮರ ಉದ್ಧಾರ. ರಾಕ್ಷಸ ರೂಪದಲ್ಲಿದ್ದರೂ ಅವ್ರು ಯಾವುದೋ ಒಂದು ಶಾಪದಿಂದ ಹಾಗಿದ್ರು ಅವರನ್ನು ಉದ್ಧಾರ ಮಾಡೋದು, ಹೀಗೆ ಇದು ಮುಂದುವರಿಯುತ್ತೆ. ಮುಂದಿನ ಪ್ರವಚನದಲ್ಲಿ ಶ್ರೀರಾಮ ದಂಡಕಾರಣ್ಯ ಪ್ರವೇಶ ಮಾಡಿ ಅಲ್ಲಿ ಮಾಡಿದಂತಹ ಕಾರ್ಯಗಳು, ಲೀಲೆಗಳು, ಇವುಗಳ ಬಗ್ಗೆ ಗಮನಿಸ್ತಾ ಮುಂದುವರಿಯೋಣ. ಹರಿಹಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣೆ.